ಸ್ನೇಹಿತರೆ ಕೃತಜ್ಞತೆಗೆ ಮೊದಲು ನಾಳೆಯಿಂದ ನಾಲ್ಕು ದಿವಸಗಳ ಕಾಲ ಮೇಲುಕೋಟೆಯ ಸಂಸ್ಕೃತ ಕಾಲೇಜಿನಲ್ಲಿ ನ್ಯಾಯಶಾಸ್ತ್ರ ಪ್ರಾಚಾರ್ಯರಾದಂತಹ ವಿದ್ವಾನ್ ಉಮಾಕಾಂತ ಭಟ್ಟ ಅವರು ರಾಮಾಯಣದ ರಸಪ್ರಸಂಗಗಳು ಕುರಿತು ಪ್ರವಚನಮಾಲೆ ನೀಡಲಿದ್ದಾರೆ ಸಂಜೆ ಆರೂವರೆಯಿಂದ ಎಂಟು ಗಂಟೆ ಈ ಒಂದು ಪ್ರವಚನಮಾಲೆ ಸಾಧ್ಯವಾಗದಕ್ಕೆ ಸಹಕರಿಸಿದಂತಹ ಶ್ರೀ ವೆಂಕಟೇಶ್ ಮತ್ತು ಅವರ ಕುಟುಂಬದವರಿಗೆ ಸಂಸ್ಥೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ವಿವೇಕ ಚೂಡಾವಣಿ ವಿಚಾರದಲ್ಲಿ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರು ಅಲ್ಲಲ್ಲಿ ಅಲ್ಲಲ್ಲಿ ಕೆಲವೊಂದು ಸೂತ್ರ ರೂಪದಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಬಹುಶಃ ನಾವು ಅದನ್ನು ಹೆಚ್ಚು ಗಮನ ಕೊಟ್ಟರೆ ಪ್ರಯೋಜನ ನಮಗೆ ಹೆಚ್ಚು ಅನಿಸುತ್ತೆ ಈ ಮೊದಲ ಮೂರು ಕೋಶಗಳಲ್ಲಿ ಕರ್ತೃತ್ವ ಪ್ರಜ್ಞೆಯನ್ನು ಕಳೆದುಕೊಂಡ್ರೆ ಇನ್ನು ಮುಂದಿನ ಎರಡು ಕೋಶಗಳಲ್ಲಿ ಭೋಕ್ತೃತ್ವ ಪ್ರಜ್ಞೆಯನ್ನು ಕಳ್ಕೋಬೇಕು ನಮ್ಮ ದಿನನಿತ್ಯದಲ್ಲಿ ಇದು ನಮ್ಮ ಅನುಭವಕ್ಕೆ ಬರಬೇಕು ಆಗ ಮಾತ್ರವೇ ಈ ವಿವೇಕ ಮತ್ತು ವೈರಾಗ್ಯ ನಮ್ಮಲ್ಲಿ ದೃಢವಾಗಿ ನೆಲೆ ನಿಂತಿದೆ ಅನ್ನುವ ಸಂತೋಷ ನಮ್ಮದಾಗತ್ತೆ ಇಂತಹ ವಿಚಾರಗಳು ಮತ್ತೆ ಮತ್ತೆ ಕೇಳೋಣ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಅಭ್ಯಾಸಕ್ಕೆ ತರೋಣ ಅಂತ ಹೇಳಿ ವಿದ್ವಾನ್ ಗಣೇಶ್ ಭಟ್ ಅವರು ತಮ್ಮ ಸಮಯವನ್ನು ನಮಗೆ ಕೊಟ್ಟು ಉಪಕರಿಸಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಆಯೋಜಕರ ಪರವಾಗಿ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ योऽतः प्रविश्य मम वाचम् इमां प्रसुप्तां सञ्जीवयति अखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् या वर्णपदवाक्यार्थगद्यपद्यस्वरूपिणि वाचिनर्तयतु क्षिप्रम्

ಯೇನ ವೇದಾಂತ ವಿಧ್ಯೇಯ ಉದ್ಧತ ವೇದಸಾಗ ಸದಾತ್ಮಧ್ಯಾನಿ ವಿಷಯಭ್ಯ ಪರಂಗ ನೌಮಿ ಶಾಸ್ತ್ರು ನಿಷ್ಣ ಚಂದ್ರಶೇಖರ ಭಾರತೀ ನನ್ನ ವೇದಾಂತಬಂಧುಗಳೇ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಯತ ವೆಂಕಟೇಶ್ ಅವರ ಯಾವತ್ತೂ ಪರಿವಾರದವರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಗುಹೆಯನ್ನು ಬೆಳಗ್ತಾ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಇದ್ದೇನೆ ಅನ್ನಮಯ ಕೋಶ ಅಂದರೆ ಸ್ಥೂಲ ಶರೀರ ಪ್ರಾಣಮಯ ಕೋಶ ಸ್ಥೂಲ ಶರೀರದ ಒಳಗೂ ಹೊರಗೂ ಸಂಚರಿಸ್ತಾ ಇರುವಂತಹದ್ದು ಮತ್ತು ಮನೋಮಯ ಕೋಶ ಈ ಮೂರು ಕೋಶಗಳನ್ನು ನಾವು ನೋಡಿದ್ದೇವೆ ಈಗ ಮನೋಮಯ ಕೋಶಕ್ಕಿಂತಲೂ ಒಳಗಿನ ಕೋಶ ಅಂತ ಕರೆಸಿಕೊಳ್ಳುವ ಬುದ್ಧಿ ಕೋಶ ಅಥವಾ ವಿಜ್ಞಾನಮಯ ಕೋಶ ಅದೇ ಹೆಚ್ಚು ಪ್ರಸಿದ್ಧವಾದದ್ದು ಆದರೆ ವಿಜ್ಞಾನಮಯ ಕೋಶದಲ್ಲಿ ನಾವು ನೋಡುವುದು ಬುದ್ಧಿಯನ್ನು ಹಾಗಾಗಿ ಆ ಬುದ್ಧಿಯೂ ಸಹ ಆತ್ಮನಿಗೊಂದು ಕೋಶ ಇದ್ದ ಹಾಗೆ ಆದರೆ ಬುದ್ಧಿಯೇ ಆತ್ಮ ಅಲ್ಲ ಕತ್ತಿಯನ್ನು ನಾವು ಒರೆಯೊಳಗಡೆ ಇಡ್ತೇವೆ ಅಂದ ಮಾತ್ರಕ್ಕೆ ಒರೆಯೇ ಖಡ್ಗ ಅಲ್ಲ ಕತ್ತಿ ಅಲ್ಲ ಆದರೆ ಆ ಒರೆಗೆ ಖಡ್ಗದ ಶೇಪ್ ಇರ್ತದೆ ಶೇಪನ್ನು ನೋಡಿಯೇ ಇದು ಖಡ್ಗ ಅಂತ ಯಾವನು ಹೇಳಲಾರ ಅಲ್ವಾ ಹಾಗೆಯೇ ಆತ್ಮನ ಇರುವಿಕೆಗೆ ಉಪಾಧಿಯಾಗಿ ಕೆಲಸ ಮಾಡುವಂತಹ ಸಾಧನೆಗಳಲ್ಲಿ ಬುದ್ಧಿಯ ಪಾತ್ರ ಸಿಂಹಪಾಲು ಹಾಗಾಗಿಯೇ ಎಷ್ಟರ ಮಟ್ಟಿಗೆ ಸಿಂಹಪಾಲು ಅಂತ ಕೇಳಿದರೆ ಎಷ್ಟೋ ಸಂದರ್ಭದಲ್ಲಿ ಅದೇ ಆತ್ಮ ಅಂತ ಕರೆಸಿಕೊಂಡು ಬಿಡ್ತದೆ ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ ಬುದ್ಧಿನಾಶಾತ್ ಪ್ರಣಶ್ಯತಿ ಅದು ಹೋಯಿತು ಅಂದರೆ ಆತ್ಮನ ಅಸ್ತಿತ್ವವೇ ಇಲ್ಲದೆ ಇರುವ ಹಾಗೆ ಆಗಿಬಿಡುತ್ತದೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ನಾವು ಈ ವಿಜ್ಞಾನಮಯ ಕೋಶವನ್ನು ನೋಡಬೇಕು ಅನ್ನಮಯ ಕೋಶವನ್ನು ನೋಡಬೇಕಿದ್ರೆ ಅನ್ನಮಯ ಕೋಶದ ಮೊದಲ ಲಕ್ಷಣವನ್ನು ಹೇಳಿದ್ದನ್ನು ನಾವು ನೋಡಿಕೊಂಡು ಬಂದಿದ್ದೇವೆ ಪ್ರಾಣಮಯ ಕೋಶವನ್ನು ಹೇಳಬೇಕಿದ್ದರೂ ಹೇಳ್ತಾರೆ ಐದು ಕರ್ಮೇಂದ್ರಿಯಗಳು ಮತ್ತು ಪ್ರಾಣ ಈ ಇಷ್ಟನ್ನು ಸೇರಿಸಿದರೆ ಪ್ರಾಣಮಯ ಕೋಶ ಆಗ್ತದೆ ಅಂತ ಮನೋಮಯ ಕೋಶವನ್ನು ಹೇಳಬೇಕೆಂದು ಹೇಳ್ತಾರೆ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಅಂತ ಹೇಳಿದರು ಅಲ್ಲ ಇಷ್ಟು ಆದಮೇಲೆ ಏನುಂಟು ಹೇಳೋದಕ್ಕೆ ಅಂತ ಒಂದು ಸಹಜವಾದ ಸಂಶಯ ಬರ್ತದೆ ಹೌದು ಇದೇ ವಿಚಾರ ಆದರೆ ಇನ್ನೂ ಸೂಕ್ಷ್ಮ ವಿಚಾರ ಅದೇನು ಅಂತ ಮುಂದಿನ ವಿಜ್ಞಾನಮಯ ಕೋಶವನ್ನು ಹೇಳುವಂತಹ ಶ್ಲೋಕದಿಂದಲೇ ನೇರವಾಗಿ ನೋಡೋಣ ನೂರ ಎಂಬತ್ತ ಆರನೇ ಶ್ಲೋಕ ಬುದ್ಧಿ ಬುದ್ಧೀಂದ್ರಿಯೈಸ್ ಸಾರ್ಧಂ ಸವೃತ್ತಿ ಕರ್ಮಲಕ್ಷಣ ಕೋಶ ಸ್ಯಾತ್ ಪುಂಸಃ ಸಂಸಾರ ಕಾರಣಂ ಇನ್ನೊಂದು ಸಲ ಬುದ್ಧಿ ಬುದ್ಧೀಂದ್ರಿಯೈಸ್ ಸಾರ್ಧಂ ಸವೃತ್ತಿ ಕರ್ಮಲಕ್ಷಣ ವಿಜ್ಞಾನಮಯಕೋಶ ಸ್ಯಾತ್ ಪುಂಸ ಸಂಸಾರ ಕಾರಣಂ ಈ ಶ್ಲೋಕದ ಅರ್ಥ ಹೇಳೋದಕ್ಕಿಂತ ಮೊದಲು ಒಂದು ಸಣ್ಣ ಸಂಶಯ ಕೇಳಿಬಿಡ್ತೇನೆ ನಿಮ್ಮ ಕೈಲಿ ಬಹಳಷ್ಟು ಜನದ ಪುಸ್ತಕ ಇದೆ ಆ ಶ್ಲೋಕದ ಸವೃತ್ತಿ ಕರ್ಮಲಕ್ಷಣ ಅಂತ ಇದೆಯೋ ಕರ್ತೃಲಕ್ಷಣ ಅಂತ ಇದೆಯೋ ಎಸ್ ಎಸ್ ಅದು ಸರಿಯಾದ ಪಾಠ ಹಾಗಾಗಿ ಕರ್ಮಲಕ್ಷಣ ಅನ್ನೋದಕ್ಕಿಂತ ಹೆಚ್ಚಿಗೆ ಕರ್ತೃಲಕ್ಷಣ ಅಂತ ಇರಬೇಕು ಯಾರಿದ್ದಾರೆ ಪುಸ್ತಕದಲ್ಲಿ ಕರ್ಮಲಕ್ಷಣ ಅಂತ ಇದ್ರೆ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ಈ ಶ್ಲೋಕದ ಅರ್ಥ ಜ್ಞಾನೇಂದ್ರಿಯಗಳಿಂದ ಕೂಡಿರುವ ಮತ್ತು ವೃತ್ತಿ ಸಹಿತವಾದ ಬುದ್ಧಿಯು ಕರ್ತೃವಿನ ಲಕ್ಷಣವುಳ್ಳ ಆತ್ಮನ ಸಂಸಾರಕ್ಕೆ ಕಾರಣವಾದ ವಿಜ್ಞಾನಮಯ ಕೋಶ ಎಂದು ಹೇಳಲಾಗುತ್ತದೆ ಅಥವಾ ಕರೆಸಿಕೊಳ್ಳುತ್ತದೆ ಇಷ್ಟು ಈ ಶ್ಲೋಕದ ಅರ್ಥ ಮನೋಮಯ ಕೋಶಕ್ಕೂ ವಿಜ್ಞಾನಮಯ ಕೋಶಕ್ಕಿರುವ ಇರುವ ಒಂದು ಸೂಕ್ಷ್ಮವಾದ ವ್ಯತ್ಯಾಸ ಮನೋಮಯ ಕೋಶದಲ್ಲೂ ಐದು ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಇಲ್ಲೂ ಹಾಗೇನು ಐದು ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿ ಅದರ ಒಂದು ವ್ಯತ್ಯಾಸ ಏನಂದರೆ ಆ ಐದು ಜ್ಞಾನೇಂದ್ರಿಯಗಳಲ್ಲಿ ಸವೃತ್ತಿ ಅಂತ ಶಬ್ದ ಉಂಟು ಅಲ್ಲಿ ಆ ಶಬ್ದ ಇಲ್ಲ ಅಂದರೆ ವೃತ್ತಿ ದೃಢವಾದ ವೃತ್ತಿಯಿಂದ ಕೂಡಿದ ಇಂದ್ರಿಯಗಳು ಅಂತ ಅರ್ಥ ಜ್ಞಾನೇಂದ್ರಿಯಗಳು ಅಂತ ದೃಢವಾದ ಅಂದರೆ ನಿಶ್ಚಯಾತ್ಮಕವಾದಂತಹ ವೃತ್ತಿಗಳಿಂದ ಕೂಡಿದ ಜ್ಞಾನೇಂದ್ರಿಯಗಳು ವಿಜ್ಞಾನಮಯ ಕೋಶಕ್ಕೆ ಕೋಶ ಅಂತ ಕರೆಸಿಕೊಳ್ತವೆ ಅಂತ ಅಲ್ಲಿ ನಿಶ್ಚಯಾತ್ಮಕವಾದ ವೃದ್ಧಿಯಿಂದ ವೃತ್ತಿಯಿಂದ ಕೂಡಿರಬೇಕು ಅಂತ ಹೇಳಿರಲಿಲ್ಲ ಅಷ್ಟೇ ವ್ಯತ್ಯಾಸ ನೋಡಿ ಈ ಒಂದು ಇಲ್ಲಿ ನಿಶ್ಚಯತೆ ಉಂಟು ಅಲ್ಲಿ ನಿಶ್ಚಿತತೆ ಇಲ್ಲ ಅಂದರೆ ಸಂಶಯ ಉಂಟು ಅಲ್ಲಿ ಇಲ್ಲಿ ಸಂಶಯ ಇಲ್ಲ ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ ಸ್ವಲ್ಪ ನೋಡೋಣ ಬುದ್ಧೀಂದ್ರಿಯೈ ಜ್ಞಾನೇಂದ್ರಿಯ ಅಂದರೂ ಒಂದೇ ಬುದ್ಧೀಂದ್ರಿಯ ಅಂದ್ರೂ ಒಂದೇ ಏಕೆಂದರೆ ಬುದ್ಧಿ ಅನ್ನೋದಕ್ಕೆ ಅರ್ಥ ಜ್ಞಾನ ಅಂತಲೇ ಅರ್ಥ ಭಗವದ್ಗೀತೆಯಲ್ಲಿ ನಾವು ಇದನ್ನು ಮೂರನೇ ಅಧ್ಯಾಯದಲ್ಲಿ ನೋಡಿಕೊಂಡು ಹೋಗಿದ್ದೇವೆ ಜಾಯಸಿ ಚೇತ್ ಕರ್ಮಣಸ್ಥೆ ಮತಾ ಬುದ್ಧಿ ಜನಾರ್ದನ ಅಂತ ಹಾಗಾಗಿ ಬುದ್ಧಿ ಅಂದರೆ ಜ್ಞಾನ ಅಂತಲೇ ಅರ್ಥ ಈ ಜ್ಞಾನೇಂದ್ರಿಯಗಳು ಮತ್ತು ಶ್ರೋತೃಭಿ ಅಂದರೆ ಜ್ಞಾನ ಎಂದು ಕಣ್ಣು ಕಿವಿ ಮೂಗು ಬಾಯಿ ಇವುಗಳ ಜೊತೆಗೆ ಏನಿರಬೇಕು ಸವೃತ್ತಿ ನಿಶ್ಚಯಾತ್ಮಕವಾದಂಥ ನಿಲುವು ಇರಬೇಕು ವೃತ್ತಿ ವೃತ್ತಿ ಅಂದರೆ ಹೇಳಿದ್ದೇನೆ ನಾನು ಆಲೋಚನೆಯ ತರಂಗಗಳು ಆದರೆ ಅವು ಶೇಕಿ ಆಗಿರಬಾರ್ದು ನಿಶ್ಚಯವಾಗಿರಬೇಕು ಅಂತಹ ಬುದ್ಧಿ ಮತ್ತು ಈ ದೃಢವಾದಂತಹ ವೃತ್ತಿಯಿಂದ ಕೂಡಿದಂತಹ ಬುದ್ಧಿ ಮತ್ತು ಜ್ಞಾನೇಂದ್ರಿಯಗಳು ಇವಿಷ್ಟನ್ನು ವಿಜ್ಞಾನಮಯ ಕೋಶ ಅಂತ ಕರೀತಾರೆ ಅದಕ್ಕೆ ಇನ್ನೊಂದು ಲಕ್ಷಣವನ್ನು ಹೇಳ್ತಾರೆ ಕರ್ತೃ ಲಕ್ಷಣ ಅಂತ ಕರ್ತ ಅಂದರೆ ಕೆಲಸವನ್ನ ಮಾಡುವವನು ಆ ಕೆಲಸವನ್ನ ಮಾಡುವ ಲಕ್ಷಣ ಉಳ್ಳದ್ದು ಯಾವುದು ವಿಜ್ಞಾನಮಯ ಕೋಶ ಅಂದರೆ ಬುದ್ಧಿ ಯಾವುದಲ್ಲ ಆತ್ಮ ಅಲ್ಲ ಅಲ್ಲೇ ಗೊತ್ತಾಗುತ್ತೆ ನೋಡಿ ಕರ್ತೃಲಕ್ಷಣ ಅಂತ ಈ ಕರ್ತೃಲಕ್ಷಣ ಅಂತ ಆಗಬೇಕಿದ್ರೆ ಅದರ ಹಿಂದೆ ಒಬ್ಬ ಕರ್ತ ಅಂತ ಕರೆಸ್ಕೊಳ್ಬೇಕಿದ್ರೆ ಅದರ ಹಿಂದೆ ಮೂರು ಪ್ರಕ್ರಿಯೆಗಳು ನಡೀತವೆ ನಮಗಿದ್ಯಾ ಯಾವುದು ಗೊತ್ತಿರೋದಿಲ್ಲ ಕರ್ತ ಅಂದರೆ ಏನು ಕೆಲಸ ಮಾಡುವವನು ಅಂತ ಅರ್ಥ ಅವನು ಮಾಡಬೇಕಿದ್ರೆ ಅದರ ಹಿಂದೆ ಮೂರು ಪ್ರಕ್ರಿಯೆಗಳು ಇರ್ತವೆ ಮೊದಲನೇನಿರಬೇಕು ಅವನಿಗೆ ಒಂದು ಜ್ಞಾನ ಎರಡನೇದು ಇಚ್ಛೆ ಮೂರನೆಯದು ಕೃತಿ ಅಂದರೆ ಕ್ರಿಯೆ ಈ ಮೂರಿದ್ದಾಗ ಮಾತ್ರ ಕರ್ತೃ ಲಕ್ಷಣ ಅನ್ನೋದು ಅವನಿಗೆ ಅನ್ವಯಿಸ್ತವೆ ಇದು ಹೇಗೆ ಅಂದರೆ ಸ್ವಲ್ಪ ವಿವರಿಸಿಬಿಡ್ತೇನೆ ಈಗ ನೋಡಿ ಇಲ್ಲಿದೆ ಉದಾಹರಣೆ ಕೊಡ್ತೇನೆ ಗೋಖಲೆ ಇನ್ಸ್ಟಿಟ್ಯೂಷನ್ನಿಗೆ ನೀವು ಉಪನ್ಯಾಸ ಕೇಳಲಿಕ್ಕೆ ಬಂದಿದ್ದೀರಿ ಇಲ್ಲಿ ಇವತ್ತು ಉಪನ್ಯಾಸ ನಡೀತಾ ಇದೆ ನಡೆಯತ್ತೆ ಅನ್ನುವಂಥ ಜ್ಞಾನ ಮೊದಲು ನಿಮಗಿರಬೇಕು ಹೌದಾ ಅಲ್ವಾ ಇರಬೇಕು ಅದು ಮೊದಲನೇದು ಜ್ಞಾನ ಇದ್ದ ಮೇಲೆ ಇವತ್ತು ಉಪನ್ಯಾಸ ಕೇಳಲಿಕ್ಕೆ ನಾನು ಹೋಗಬೇಕು ಎನ್ನುವಂಥ ಇಚ್ಛೆ ನಿಮಗೆ ಬರಬೇಕು ಆ ಇಚ್ಛೆ ಬಂದ ಮೇಲೆ ಹಾ ಎಷ್ಟು ಗಂಟೆಗೆ ಹೊರಡಬೇಕು ಅಂತ ನಿರ್ಧಾರ ಮಾಡಿ ಇಲ್ಲಿಗೆ ಬರುವಂತಹ ಕೃತಿ ಅಂದರೆ ಕ್ರಿಯೆ ನಡಿಬೇಕು ಆಗ ಉಪನ್ಯಾಸ ಕೇಳಲಿಕ್ಕೆ ಬರುವಂತಹ ನಿಮಗೆ ಉಪನ್ಯಾಸದ ಕರ್ತೃತ್ವ ಅನ್ನೋದು ಬರುತ್ತೆ ಹಾಗೆ ನನಗೂ ಇವತ್ತು ನಾನು ಅಲ್ಲ ಉಪನ್ಯಾಸ ಮಾಡಬೇಕು ಅನ್ನೋ ಜ್ಞಾನ ನನಗಿರಬೇಕು ಆಮೇಲೆ ಹೋಗಲಿಕ್ಕೆ ಇಚ್ಛೆನೂ ಇರಬೇಕು ಮತ್ತು ಬಂದೂ ಬರಬೇಕು ಯಾವುದೇ ಕೆಲಸ ತೆಗೆದುಕೊಳ್ಳಿ ಜ್ಞಾನ ಇಚ್ಛೆ ಕ್ರಿಯೆ ಈ ಮೂರು ಇದ್ದಾಗ ಮಾತ್ರ ಏನಾಗುತ್ತೆ ಅಂದರೆ ಕರ್ತೃಲಕ್ಷಣ ಎನ್ನುವಂತಹದ್ದು ಬರುತ್ತೆ ಆಗಿಲ್ಲದೆ ಇದು ಕರ್ತೃಲಕ್ಷಣ ಬರೋದಿಲ್ಲ ಪ್ರತಿದಿನ ಆಫೀಸಿಗೆ ಹೋಗ್ತೇವೆ ನಾವು ಏನು ವಿಚಾರ ಮಾಡೋದಿಲ್ಲ ಆದರೆ ನಮ್ಮ ಇನ್ನರ್ ಮೈಂಡಲ್ಲಿ ಅದು ಕೂತಿರ್ತದೆ ಆಟೋಮೆಟಿಕ್ ಆಗಿ ನಡೀತಾ ಇರ್ತದೆ ಜ್ಞಾನ ಇಚ್ಛಕ್ರಿಯೆ ಜ್ಞಾನ ಇಚ್ಛಕ್ರಿಯೆ ನೆಂಟ್ರ ಮನೆಗೆ ಮದಿಗೂ ಹೋಗ್ತೇವೆ ಅಲ್ಲ ಅಲ್ಲೆಲ್ಲ ಏನೂ ಆಗೋದಿಲ್ಲ ಎಲ್ಲಾಗಿರುತ್ತದೆ ಇಂಥ ದಿವಸ ಮದುವೆ ಇಷ್ಟೊತ್ತಿತ್ತಿ ಇಷ್ಟೊತ್ತಿಗೆ ರಿಸೆಪ್ಷನ್ ಅಂತ ನಮಗೆ ಜ್ಞಾನ ಇರ್ತದೆ ಆಮೇಲೆ ಹೋಗಬೇಕು ಇಚ್ಛೆ ಅಕಸ್ಮಾತ್ ಒಂದೇ ಎರಡಿದ್ರೆ ಅದೋ ಇದು ಅಂತ ಸೆಲೆಕ್ಟ್ ಮಾಡ್ತೇವಲ್ಲ ಹೌದು ತಾನೆ ಇಚ್ಛೆ ಆಮೇಲೆ ಹೋಗುವ ಕ್ರಿಯೆ ಪ್ರತಿಯೊಂದು ಕೆಲಸದ ಹಿಂದೆ ಈ ಕರ್ತೃಲಕ್ಷಣ ಇರಬೇಕು ಕರ್ತೃಲಕ್ಷಣ ಇರಬೇಕಾದ್ರೆ ಈ ಮೂರು ಪ್ರಕ್ರಿಯೆಗಳು ನಡೆಯಲೇಬೇಕು ಇಷ್ಟ ಆದ ಮೇಲೆ ಈಗ ಒಂದು ಸಂಶಯ ಬರ್ತದೆ ಅಲ್ಲ ಜ್ಞಾನ ಎನ್ನುವುದು ಚೇತನದ ಧರ್ಮ ಅಲ್ವಾ ಹೌದು ತಾನೆ ಜ್ಞಾನ ಅನ್ನೋದು ಜಡಕ್ಕೆ ಇರ್ತದೆಯೋ ಚೈತನ್ಯ ಚೇತನಕ್ಕೆ ಇರ್ತದೆಯೋ ಚೇತನದ ಧರ್ಮ ಅದು ಹಾಗಿದ್ರೆ ಹೇಗೆ ಜ್ಞಾನ ಬುದ್ಧಿಗೆ ಅಂದರೆ ಹೌದು ಬುದ್ಧಿ ಜಡವೇ ಆದರೆ ಆ ಬುದ್ಧಿಗೆ ಹೀಗೆಲ್ಲ ಶಕ್ತಿ ಬರುವುದು ಯಾವುದರಿಂದ ಅಂದರೆ ಆತ್ಮವಸ್ತುವಿನ ಪ್ರತಿಫಲನದಿಂದ ಅದನ್ನು ಹೇಳುತ್ತೆ ವಿಜ್ಞಾನಮಯ ಕೋಶ ಸ್ಯಾತ್ ಭವತಿ ಹೇಗೆ ಅಂದ್ರೆ ಈ ವಿಜ್ಞಾನಮಯ ಕೋಶ ಅಂತ ಕರೆಸ್ಕೊಳ್ಬೇಕಿದ್ರೆ ಮತ್ತೆ ಮಧ್ಯದಲ್ಲಿ ಒಂದು ಸಣ್ಣ ವಿಷಯ ಹಿಡ್ತೇನೆ ಅದಕ್ಕೆ ಪುಂಸಃ ಆತ್ಮನ ಸಂಸಾರ ಕಾರಣಂ ಈ ವಿಜ್ಞಾನಮಯ ಕೋಶ ಏನು ಮಾಡ್ತೇನೆ ಅಂದ್ರೆ ಪುಂಸಃ ಅಂದ್ರೆ ಆ ಪರಮಾತ್ಮನಿಗೆ ಸಂಸಾರವನ್ನು ತಂದು ಒಡ್ಡುವುದು ಈ ವಿಜ್ಞಾನಮಯ ಕೋಶವೇ ಪರಮಾತ್ಮನೇ ಅಂದ್ರೆ ನಮ್ಮೆಲ್ಲರ ಹೃದಯದಲ್ಲಿರುವಂತಹ ಚೈತನ್ಯ ರೂಪಿಯಾದ ಆತ್ಮನಿಗೆ ಈ ಸಂಸಾರವನ್ನು ಗಂಟು ಹಾಕೋದು ಯಾವುದು ಈ ವಿಜ್ಞಾನಮಯ ಕೋಶ ಅದು ಹೇಗೆ ಗಂಟು ಹಾಕುತ್ತೆ ಅಂದರೆ ಅದಕ್ಕೆ ಮತ್ತೆ ಎರಡು ಮುಖಗಳು ಅಂತ ಹೇಳ್ತಾರೆ ಸ ಸಮಾನಸನ್ಭವೂ ಲೋಕವು ಅನುಸಂಚರತಿ ಆತ್ಮವಸ್ತು ಒಂದೇ ಆದ್ರೂ ಸಹ ಅದು ಮನಸ್ಸು ಅದರಿಂದ ಕೆಲಸ ಮಾಡಿದರೆ ಅಂದ್ರೆ ಸಮಾನನಾಗಿ ಇದ್ದರೆ ಏನೂ ಇಲ್ಲ ಅವನೊಬ್ಬನೇ ಆದ್ರೂ ಸಹ ಸಂಶಯಾತ್ಮಕವಾಗಿ ಇದ್ದರೆ ಮನಸ್ಸು ಅಂತ ಹೆಸರು ನಿಶ್ಚಯಾತ್ಮಕವಾಗಿದ್ರೆ ಬುದ್ಧಿ ಅಂತ ಹೆಸರು ಹೀಗೆ ಸ ಸನಸ್ಸನ್ ಅನುಸಂಚರತಿ ಸಧೀಹಿ ಸ್ವಪ್ನೋ ಧ್ಯಾಯತೀವ ಲೀಲಾಯತೀವ ಅಂತ ಸಂಶಯಾತ್ಮಕ ವೃತ್ತಿಮತ್ ಮನಃ ನಿಶ್ಚಯಾತ್ಮಕ ವೃತ್ತಿಮತ್ ಬುದ್ಧಿರೀತಿ ಕಥ್ಯತೆ ತತ್ರ ಹಾ ಯಾವಾಗ ಮನಸ್ಸು ಸಂಶಯಗೊಳ್ಳತ್ತೋ ಆ ಸಂಶಯಗೊಂಡಾಗ ಮನಸ್ಸು ಇನ್ಸ್ಟ್ರೂಮೆಂಟ್ ಕರಣ ಆಗತ್ತೆ ಅದರ ಹಿಂದೆ ಬುದ್ಧಿ ಏನಾಗತ್ತೆ ಆಗತ್ತೆ ಅಷ್ಟೇ ಬುದ್ಧಿ ಕರ್ತೃ ಆಗಿ ನಿಂತಾಗ ಮನಸ್ಸು ಸಂಶಯದ ಗೊಂದಲದಲ್ಲೇ ಇರುತ್ತೆ ಅಷ್ಟಷ್ಟಾಗ ವರ್ಷ ಏನು ಮಾಡುತ್ತೆ ತನ್ನನ್ನು ಹಿಂದಕ್ಕೆ ಎಳ್ಕೊಂಡು ಬಿಡುತ್ತೆ ಬುದ್ಧಿ ಕರ್ತರ ಕೆಲಸ ಮಾಡೋದಕ್ಕೆ ಮನಸ್ಸಲ್ಲಿ ಕೆಲಸ ಮಾಡೋದಿಲ್ಲ ಯಾಕೆ ಅದೇ ಬಾಸ್ ಅವಾಗ ಬುದ್ಧಿ ಹೇಳ್ದಂಗೆ ಮನಸ್ಸು ಕೇಳುತ್ತೆ ನಾನು ಹಿಂದೆ ಬಹಳ ಹಿಂದೆ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉದಾಹರಣೆ ಎಲ್ಲ ಕೊಟ್ಟಿದ್ದೇನೆ ನಾವು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತೇವೆ ಯಾವುದೋ ಒಂದು ಮಾಲಿಗೆ ಹೋಗ್ತೇವೆ ಅಲ್ಲಿ ಹೋಗಿ ಆ ಸಾಮಾನು ಪರ್ಚೇಸ್ ಮಾಡ್ತೇವೆ ನಾವು ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ಅದು ಬೇರೆ ಹೊಸ ಮಾಲು ನಮ್ಮಂಥವ್ರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕಿಂತ ಏನು ತಂದಿಡ್ತಾರೆ ಇಲ್ಲಿ ಅಲ್ಲಿ ನಾವು ಏನು ಮಾಡ್ತೇವೆ ಅದನ್ನು ಸ್ವೀಕಾರ ಪರ್ಚೇಸ್ ಮಾಡೋದಕ್ಕೆ ಮುಂತು ಹೋಗ್ತೇವೆ ಆಮೇಲೆ ಚೆನ್ನಾಗಿದೆ ಅದನ್ನೂ ಬೇಕು ಇದೂ ಬೇಕು ಒಂದು ಆಯ್ಕೆ ಮಾಡ್ಕೊಂಡು ರಾಶಿ ಹಾಕ್ಕೊಂಡಿರ್ತೇವೆ ಕೊನೆಗೆ ಇದ್ದಕ್ಕಿದೆ ಅಂತ ಹೋಗಿ ಇಷ್ಟೆಲ್ಲ ಸಾಮಾನು ಆಯ್ಕೆ ಮಾಡೋದು ಜೇಬಲ್ಲಿ ಎಷ್ಟಿದೆ ದುಡ್ಡು ಅಂತ ಆಮೇಲೆ ನೋಡಿದರೆ ನಾವು ರಾಶಿ ಹಾಕಿರ್ತೇವಲ್ಲ ಹದಿನೈದು ಇಪ್ಪತ್ತು ಐಟಮ್ಸಲ್ಲ ಅದ್ರಲ್ಲಿ ಒಂದು ನಾಲ್ಕು ಐಟಮ್ಸ್ ಮಾತ್ರ ದುಡ್ಡು ಇರುತ್ತೆ ಆಗ ನಾವು ಥತ್ ಇದು ತಾಗೋದಿಲ್ಲ ಅಲ್ಲ ಅದಕ್ಕೆ ಎ ಟಿ ಎಮ್ ಕಾರ್ಡು ತಂದಿಲ್ಲ ಸ್ವೈಪ್ ಮಾಡೋಣ ಅಂದರೆ ಅಂತ ಅಂದ್ಕೊಂಡು ಏನು ಮಾಡ್ತೇವೆ ಅಂದರೆ ಕೆಲವೇ ಕೆಲವು ವಸ್ತುಗಳನ್ನು ಮಾತ್ರ ಆಯ್ಕೆ ಮಾಡಿ ಮಿಕ್ಕಿದ್ದನ್ನೆಲ್ಲ ಏನು ಮಾಡ್ತೇವೆ ತೆಗೆದುಹಾಕ್ತೇವೆ ಇದಿಷ್ಟೇ ಸಾಕು ಅಂತ ಇದಿಷ್ಟೇ ಸಾಕು ಮನಸ್ಸಿಗೂ ಬುದ್ಧಿಗೂ ವ್ಯತ್ಯಾಸ ಹೇಳೋದಕ್ಕೆ ಆ ಎಲ್ಲವುದೂ ಬೇಕು ಅಂತ ಅಂದ್ಕೊಂಡು ಆಯ್ಕೆ ಮಾಡೋದಿಲ್ಲ ಅದು ಮನಸ್ಸು ಆಮೇಲೆ ಜೇಬಲ್ ಅಷ್ಟನ್ನು ಪರ್ಚೇಸ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತೇಳಿ ಒಂದು ನಾಲ್ಕೇ ಐಟಮ್ಸ್ ಪರ್ಚೇಸ್ ಮಾಡೋದಿಲ್ಲ ಇದಿಷ್ಟೇ ಸಾಕು ಅಂತ ಅದು ಬುದ್ಧಿ ಏಕೆಂದರೆ ಇದು ಎರಡನ್ನೂ ನಾವು ಹೀಗೆ ಮುಂದಗಡೆ ಇಟ್ಕೊಂಡು ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಕಣ್ಣಿ ಕಾಣೋದಿಲ್ಲ ನೋಡಿ ಅಲ್ವಾ ಅವುಗಳ ಕ್ರಿಯೆಯಿಂದ ಅವುಗಳ ಭೇದವನ್ನು ನಾವು ಅರ್ಥ ಹೀಗೆ ಇಂತಹ ಬುದ್ಧಿ ಮನಸ್ಸ ಕರಣತ್ತು ಅಂದರೆ ಈ ದಾರ್ಢ್ಯತೆಗೆ ಬಂದಾಗ ಬುದ್ಧಿ ಎನ್ನುವಂತಹ ಭಾಗ ಅದು ಕರ್ತರಾಗಿಬಿಡುತ್ತೆ ಮನಸ್ಸು ಅದಕ್ಕೆ ಇನ್ಸ್ಟ್ರೂಮೆಂಟ್ ಆಗಿ ಸಹಾಯಕನಾಗಿ ಕೆಲಸ ಮಾಡುತ್ತೆ ಅದನ್ನೇ ತಾನೇ ನಾವು ಹೇಳ್ತೇವಲ್ಲ ನಿಶ್ಚಯ ಮಾಡಿ ಕೆಲಸ ಮಾಡೋ ಸರಿಯಾಗಿ ನಿರ್ಧಾರ ಮಾಡಿ ಕೆಲಸ ಮಾಡೋ ಅಂದರೆ ಮನಸ್ಸಿನ ಗೊಂದಲದಿಂದ ಕೆಲಸ ಮಾಡಬೇಡ ಬುದ್ಧಿಯ ನಿಶ್ಚಯತೆಯಿಂದ ಕೆಲಸ ಮಾಡು ಅಂತ ಮಕ್ಕಳು ಪರೀಕ್ಷೆಯಲ್ಲಿ ಓದ್ತಾ ಇರ್ತಾರೆ ಅವರಿಗೆ ಗಲಿಬಿಲಿ ಯಾಕೆಂದರೆ ಅವರು ಓದಿದ ಉತ್ತರ ಆ ಮನಸ್ಸಿನ ಭಾಗದಲ್ಲಿ ನಿಂತಿರುತ್ತೆ ಹಾಗಾಗಿ ಹಾಗಾಗುತ್ತೋ ಹೀಗಾಗುತ್ತೋ ಹಾಗಾಗುತ್ತೋ ಹೀಗಾಗುತ್ತೋ ಅಂತ ಬುದ್ಧಿಯ ಭಾಗಕ್ಕೆ ಹೋಗಿ ನಿಂತುಬಿಟ್ರೆ ಇದೇ ಇದ್ ಅಂತ ಉತ್ತರ ಬರೀತಾರೆ ಅದನ್ನೇ ನಾವು ಹೇಳೋದು ಏನು ನಿರ್ಧಾರ ಓದಿದ ಮೇಲೆ ಒಂದು ಕನ್ಕ್ಲೂಷನ್ನೇ ಬರಬೇಕು ಆ ಕನ್ಕ್ಲೂಷನ್ ಅನ್ನೋದೇ ಬುದ್ಧಿಯ ಭಾಗ ಅಷ್ಟು ಹಿನ್ನೆಲೆಯಲ್ಲಿ ಅದನ್ನೇ ಹೇಳ್ತಾರೆ ಈ ವ್ಯತ್ಯಾಸ ಇಲ್ಲದೇ ಇದ್ದರೆ ಮನೋಮಯ ಕೋಶಕ್ಕೂ ಜ್ಞಾನೇಂದ್ರಿಯಗಳೇ ಮತ್ತೆ ಮನಸ್ಸು ವಿಜ್ಞಾನಮಯ ಕೋಶಕ್ಕೂ ಜ್ಞಾನೇಂದ್ರಿಯಗಳೇ ಮತ್ತೆ ಬುದ್ಧಿ ಹಾಗಿದ್ರೆ ಏನು ವ್ಯತ್ಯಾಸ ಕೇಳಿದರೆ ಇಲ್ಲಿ ನಿರ್ಧಾರತೆ ಅನ್ನೋದು ಉಂಟು ನಿಶ್ಚಿತತೆ ಅನ್ನೋದುಂಟು ಅಲ್ಲಿ ಅದು ಇಲ್ಲ ಇಷ್ಟು ವ್ಯತ್ಯಾಸ ಇಷ್ಟಾದ ಮೇಲೆ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಈ ಶ್ಲೋಕಗಳೆಲ್ಲ ಬಂದಿದ್ದು ತೈತ್ರಿ ಉಪನಿಷತ್ತು ಇದೇ ಮಾತನ್ನು ಹೇಳುತ್ತೆ ತಸ್ಮ್ವಾನ್ಮನೋಮಯಾತ್ ಅನ್ಯೋಂತರ ಆತ್ಮ ಮನೋಮಯ ವಿಜ್ಞಾನಮಯ ಅಂತ ಅಂದರೆ ಈ ಮನೋಮಯ ಕೋಶಕ್ಕಿಂತಲೂ ಒಳಗಿನ ಕೋಶ ಬುದ್ಧಿಕೋಶ ಇಷ್ಟು ಆದಮೇಲೆ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ ನೂರ ಎಂಬತ್ತ ಏಳನೆಯ ಶ್ಲೋಕ ಈ ಬುದ್ಧಿ ಕೋಶದ ಕೆಲಸವನ್ನೆಲ್ಲ ಈ ಶ್ಲೋಕ ಹೇಳುತ್ತೆ ಈ ಶ್ಲೋಕ ಬುದ್ಧಿ ಕೋಶ ಅಂದ್ರೆ ವಿಜ್ಞಾನಮಯ ಕೋಶ ಡೆಫಿನೇಷನ್ ಏನ್ ಹೇಳಿತ್ತು ಇಷ್ಟು ಭಾಗಗಳಿಂದ ಕೂಡಿದ್ರೆ ಅದು ವಿಜ್ಞಾನಮಯ ಕೋಶ ಈಗ ಆ ವಿಜ್ಞಾನಮಯ ಕೋಶ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ನೂರ ಎಂಬತ್ತೇಳನೇ ಶ್ಲೋಕ ಹೇಳುತ್ತೆ ಅನೂರಜತ್ ಚಿತ್ ಪ್ರತಿಬಿಂಬ ಶಕ್ತಿ ವಿಜ್ಞಾನ ಸಂಜ್ಞ ಪ್ರಕೃತೆರ್ವಿಕಾರ ಜ್ಞಾನಕ್ರಿಯಾವಾನ್ ಅಹಮಿತ್ಯಜಸ್ರಂ ದೇಹೇಂದ್ರಿಯಾದಿಷು ಅಭಿಮನ್ಯತೆ ಭೃಶಂ ಇನ್ನೊಂದು ಸಲ ಅನುರ್ರಜತ್ ಚಿತ್ ವಿಜ್ಞಾನ ವಿಜ್ಞಾನಸ ಪ್ರಕೃತೆ ವಿಕಾರ ಅಹಮಿತ್ಯಜಸ್ರಂದ್ರಿಯು ಅಭಿಮನ್ಯತೆ ಭೃಷಂ ಚೇತನದ ಪ್ರತಿಬಿಂಬದಿಂದ ಉಂಟಾದಂತಹ ಶಕ್ತಿಯನ್ನ ಅನುಸರಿಸುವಂತಹದ್ದು ಇದು ಈ ಕೋಶ ಪ್ರಕೃತಿಯ ವಿಕಾರವಾದಂತಹ ಈ ವಿಜ್ಞಾನಮಯ ಕೋಶ ಜ್ಞಾನವನ್ನೂ ಕ್ರಿಯೆಯನ್ನೂ ಹೊಂದಿದೆ ಮತ್ತೆ ಇದು ಯಾವಾಗಲೂ ದೇಹ ಮತ್ತೆ ಇಂದ್ರಿಯ ಮೊದಲಾದವುಗಳಲ್ಲಿ ನಾನು ನಾನು ಅಂತ ಬಹುವಾಗಿ ಅಭಿಮಾನವನ್ನು ತಾಳ್ತದೆ ಇದಿಷ್ಟು ಈ ಶ್ಲೋಕದ ಅರ್ಥ ವಿವರಣೆ ಹೋದಕ್ಕಿಂತ ಮೊದಲು ಒಂದು ಮಾತು ಹೇಳಿಬಿಡ್ತೇನೆ ಈ ದೇಹ ಮತ್ತು ಇಂದ್ರಿಯಗಳಲ್ಲೆಲ್ಲ ನಮಗೆ ನಾನು ನಾನು ಅನ್ನುವಂಥ ಭಾವನೆ ಉಂಟಲ್ಲ ಈ ಭಾವನೆ ಬರೋದಕ್ಕೆ ಕಾರಣ ಯಾವುದು ಈ ವಿಜ್ಞಾನಮಯ ಕೋಶ ಅಂತ ಅದಾದರೂ ಯಾಕೆ ಹಾಗೆ ಮಾಡ್ತದೆ ಅಂತ ಒಂದು ಸಂಶಯ ಬರ್ತದೆ ಅದಕ್ಕೆ ಉತ್ತರ ಹೇಳೋಣ ಮುಂದೆ ಬರುತ್ತೆ ಅಂತ ಅಂದರೆ ತಾನಲ್ಲದ ಆತ್ಮನನ್ನು ಇವುಗಳಲ್ಲೆಲ್ಲ ಇಂದ್ರಿಯಗಳಲ್ಲೆಲ್ಲ ನಾನು ನಾನು ಆತ್ಮ ಆತ್ಮ ಅನ್ನುವಂಥ ಬುದ್ಧಿ ಬರುವಂತೆ ಮಾಡುವುದು ಈ ಬುದ್ಧಿಮಯ ಕೋಶ ಅಂದರೆ ವಿಜ್ಞಾನಮಯ ಕೋಶ ಅಷ್ಟು ಈ ಶ್ಲೋಕದ ಅರ್ಥ ನೋಡೋಣ ಈ ವಿಜ್ಞಾನಮಯ ಕೋಶದ ಮುಖ್ಯ ಭಾಗಗಳು ಐದು ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿ ಬುದ್ಧಿ ಅಂದರೆ ಏನು ಅನ್ನೋದೇ ನಮ್ಮದೊಂದು ಪ್ರಶ್ನೆ ನಾವು ಹೇಳ್ತೇವಲ್ಲ ನೀನೇನು ಬುದ್ಧಿ ಇಲ್ವಾ ಅಂತ ತಕ್ಷಣ ಹಂಗೆ ಕೇಳಿಸ್ಕೊಂಡವನು ಹಂಗಂದ್ರೆ ಏನು ಅಂತ ಕೇಳಿಬಿಟ್ರೆ ನಾವು ಬಾಯಿಗೆ ಟೇಪ್ ಹಂಚ್ಕೊಳ್ಬೇಕು ಬುದ್ಧಿ ಅಂದರೆ ಏನು ನಾವೆಲ್ಲರೂ ಹೇಳ್ತಾನೆ ಬಂದಿದ್ದೀವಲ್ಲ ಬುದ್ಧಿ ಅಂದರೆ ಏನು ಎಷ್ಟು ಕಷ್ಟ ನೋಡಿ ಕಣ್ಣಿಗೆ ಕಾಣೋದಿಲ್ಲ ಕೈ ಸಿಗೋದಿಲ್ಲ ಹೇಳೋದನ್ನು ಬಿಡೋದಿಲ್ಲ ಅಲ್ವಾ ಹಾಗಿದ್ರೆ ಬುದ್ಧಿ ಅಂದರೆ ಏನು ಅಂದ್ರೆ ನೋಡಿ ಈ ಪಂಚಭೂತಗಳು ಹಿಂದೆ ನಾವು ನೋಡ್ಕೊಂಡು ಹೋಗಿದ್ದೇವೆ ತೇಜೋ ವಾಯು ಆಕಾಶ ಅಲ್ವಾ ಈಗ ನಾವು ಏನು ಅನುಭವಿಸ್ತೇವೆ ಇವೆಲ್ಲ ಪಂಚೀಕೃತವಾದ ಪಂಚಭೂತಗಳು ಪಂಚೀಕೃತವಾದ ಪಂಚಭೂತಗಳು ಅಂದ್ರೆ ಒಂದರ ಜೊತೆ ಇನ್ನೊಂದು ಮಿಕ್ಸ್ ಆಗಿಬಿಟ್ಟಿದೆ ಈ ಮಿಕ್ಸ್ ಆಗದೇ ಇರುವಂತಹ ಎಲ್ಲವೂ ಸಪ್ರೇಟ್ 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 ಆಗಿರಬೇಕು ಪೃಥಿವಿ ಅಪ್ ತೇಜು ವಾಯು ಆಕಾಶ ಈ ಮೂರರಲ್ಲೂ ಸಹ ಸತ್ವ ಸಾರಿ ಈ ಐದರಲ್ಲೂ ಸಹ ಸತ್ವ ರಜಸ್ಸು ತಮಸ್ಸು ಎನ್ನುವಂತಹ ಮೂರು ಗುಣಗಳು ಇವೆ ಈ ಪಂಚಭೂತಗಳು ಇನ್ನೂ ಮಿಶ್ರಣ ಆಗದೇ ಇರುವಾಗ ಈ ಐದೂ ಭೂತಗಳಲ್ಲೂ ಸಹ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳಲ್ಲಿರುವಂಥ ಸತ್ವಗುಣವೂ ಇರ್ತದೆಯೋ ಇಲ್ವೋ ಎಲ್ಲದರೊಳಗೂ ಇರ್ತದೆ ಈ ಪಂಚಭೂತಗಳಲ್ಲಿರುವಂಥ ಸತ್ವಗುಣ ಮಾತ್ರದಿಂದಲೇ ನಿರ್ಮಾಣವಾದದ್ದು ನಮ್ಮ ಬುದ್ಧಿ ಎಂಥ ಮಾತು ಹೇಳ್ತಾರೆ ನೋಡ್ರಿ ಪಂಚಭೂತಗಳಲ್ಲಿ ಇನ್ನು ಮಿಶ್ರಿತವಾಗದೇ ಇರುವಂಥ ಪಂಚಭೂತಗಳಲ್ಲಿರುವಂಥ ಐದು ಭೂತಗಳಲ್ಲೂ ಸಹ ಇರುವಂಥ ಕೇವಲ ಸತ್ವಗುಣ ಅಂದರೆ ರಜಸ್ತಮೋ ಗುಣಗಳಿಂದ ಮಿಶ್ರಿತ ಆಗದೇ ಇರುವಂಥ ಸತ್ವಗುಣದಿಂದ ಅಂದ್ರೆ ಅದರ ಕೆನೆಯಿಂದ ಆದದ್ದು ಮನುಷ್ಯನ ಬುದ್ಧಿ ಎಂತಹ ಉತ್ಕೃಷ್ಟವಾದ ಸಂಪತ್ತು ಈ ದೇಹದಲ್ಲಿ ಬುದ್ಧಿ ಭೂತ ಪಂಚಕ ಸತ್ವ ಸಮಷ್ಟಿ ಕಾರ್ಯತ್ವಾದು ಭೂತಗಳಲ್ಲಿರುವಂತಹ ಸತ್ವಗುಣದಿಂದಲೇ ಆದಂತಹದ್ದು ಯಾವುದು ಬುದ್ಧಿ ಸತ್ವಗುಣ ಅತ್ಯಂತ ಸ್ವಚ್ಛ ರಜೋಗುಣ ಕೆಂಪು ತಮೋಗುಣ ಕಪ್ಪು ನಿನ್ನೇನು ಆ ಮಾತನ್ನು ಹೇಳ್ತೇನೆ ಅತ್ಯಂತ ಸ್ವಚ್ಛ ಅದು ಎಷ್ಟು ಸ್ವಚ್ಛ ಅಂತ ಕೇಳಿದರೆ ಸ್ಫಟಿಕಕ್ಕಿಂತಲೂ ಸ್ವಚ್ಛ ನಮಗೆ ಸ್ಫಟಿಕ ಸ್ವಚ್ಛ ಅಂತ ಗೊತ್ತು ಅದಕ್ಕಿಂತ ಹೆಚ್ಚು ಸ್ವಚ್ಛ ಇಂತಹ ಆ ಸತ್ವಗುಣ ಅತ್ಯಂತ ಸ್ವಚ್ಛವಾದಂಥ ಸತ್ವಗುಣದಿಂದ ಆದಂತಹ ಬುದ್ಧಿ ಅದು ಸಹ ಅಷ್ಟೇ ಸ್ವಚ್ಛ ಆಗಿರ್ಬೇಕ ಬೇಡ ಟ್ಯಾಂಕಿನಲ್ಲಿ ನೀವು ಹಾಲನ್ನು ತುಂಬಿಟ್ರೆ ಕೊಳಾಯಲ್ಲಿ ಏನು ಬರುತ್ತೆ ಹಾಲೇ ಬರುತ್ತೆ ಅಲ್ವಾ ಹೀಗೆ ಅತ್ಯಂತ ಶುದ್ಧವಾದ ಸತ್ವಗುಣದಿಂದಲೇ ನಿರ್ಮಾಣವಾದಂಥ ಬುದ್ಧಿಯು ಸಹ ಅದು ಅಷ್ಟೇ ಸ್ವಚ್ಛ ಇಂತಹ ಸ್ವಚ್ಛವಾದಂತಹ ಈ ಬುದ್ಧಿಯಲ್ಲಿ ಚಿತ್ ಅಂದರೆ ಆತ್ಮವಸ್ತು ಪ್ರತಿಬಿಂಬತ ಇತಿ ಅನುವ್ರಜನ್ ಆತ್ಮವಸ್ತು ಏನಾಗುತ್ತೆ ಅಂದರೆ ಎಲ್ಲ ಕಡೆಗೂ ಇರುವಂಥ ಆತ್ಮವಸ್ತು ಅತ್ಯಂತ ಸ್ವಚ್ಛವಾದಂತಹ ಈ ಬುದ್ಧಿಯಲ್ಲಿ ಅಂದರೆ ಅಂತಃಕರಣ ಅಂತ ಇನ್ನೊಂದು ಹೆಸರು ವಿಜ್ಞಾನಮಯ ಕೋಶದಲ್ಲಿ ಅದು ಏನಾಗುತ್ತೆ ಪ್ರತಿಫಲನವಾಗುತ್ತೆ ಪ್ರತಿಫಲನವಾಗುತ್ತೆ ಮೀನ್ಸ್ ಇಂತಹ ಆತ್ಮವಸ್ತುವನ್ನು ಹಿಡಿದುಕೊಳ್ಳುವ ಶಕ್ತಿ ಇರುವುದು ವಿಜ್ಞಾನಮಯ ಕೋಶಕ್ಕೆ ಮಾತ್ರ ಜಗತ್ತಿನಲ್ಲಿ ಇನ್ಯಾವ ಇನ್ಸ್ಟ್ರೂಮೆಂಟಿಗೂ ಸಹ ಆತ್ಮವಸ್ತುವನ್ನು ಹಿಡಿದುಕೊಳ್ಳುವ ಶಕ್ತಿ ಇಲ್ಲ ಅದು ಹ್ಯೂಮನ್ ಬಾಡಿಯಲ್ಲಿ ಅದು ಇರೋದು ಇನ್ಯಾವ ಬಾಡಿಯಲ್ಲೂ ಅಷ್ಟು ಸ್ವಚ್ಛವಾಗಿ ಇರುವುದಿಲ್ಲ ಹಾಗೆ ಅಂತ ಅಂತಃಕರಣ ಬುದ್ಧಿ ಬೇರೆಯದಲ್ಲೂ ಇರುತ್ತೆ ಕಲ್ಲಲ್ಲೂ ಇರುತ್ತೆ ಮರದಲ್ಲೂ ಇರುತ್ತೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಅಲ್ಲಿ ಎರಡು ಪರ್ಸೆಂಟ್ ಇರುತ್ತೆ ಅಷ್ಟೇ ಪ್ರಾಣಿಗಳಲ್ಲೂ ಇರುತ್ತೆ ಮನುಷ್ಯನಲ್ಲಿರುವಂತಹ ಈ ವಿಜ್ಞಾನಮಯ ಕೋಶ ಉಂಟಲ್ಲ ಇದು ಅತ್ಯಂತ ಸ್ವಚ್ಛ ಯಾವುದು ಅತ್ಯಂತ ಸ್ವಚ್ಛವೋ ಅದು ಏನು ಮಾಡುತ್ತೆ ತನ್ನಲ್ಲಿ ಬಿದ್ದಿದ್ದನ್ನು ಸಹಜವಾಗಿ ಪ್ರತಿಫಲಿಸುತ್ತೆ ಅಂದರೆ ಹಿಡಿದುಕೊಳ್ಳುತ್ತೆ ಮತ್ತೆ ಅದನ್ನು ಆಚೆ ಕಳಿಸತ್ತೆ ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಈ ವಿಜ್ಞಾನ ಮೇಕುವಷ್ಟ ತಾನು ಸ್ವಚ್ಛವಾದದ್ರಿಂದ ಆತ್ಮವಸ್ತುವನ್ನು ಗ್ರಹಿಸಿ ಚಿದ್ರೂಪಸ್ಯ ಪರಮಾತ್ಮನ ಪ್ರತಿಬಿಂಬ ತನ್ನಲ್ಲಿ ಆ ಪ್ರತಿಬಿಂಬವನ್ನು ಹಿಡಿದುಕೊಳ್ಳತ್ತೆ ಎಲ್ಲ ಕಡೆಗೂ ಇದ್ದಾಗ ಅದು ಸಾಕ್ಷಿ ಇಲ್ಲಿ ಮಾತ್ರ ಇದ್ದಂಥ ಭಾಗಕ್ಕೆ ಅದು ಅದೇನೇ ಪ್ರತಿಬಿಂಬ ಅದನ್ನ ಜೀವ ಅಂತ ಕರೀತಾರೆ ಅದರ ಆಚೆ ಇರುವುದಕ್ಕೆ ಜೀವ ಅಂತ ಶಬ್ದ ಪ್ರಯೋಗ ಇಲ್ಲ ಆದರೆ ಇದೂ ಅದನ್ನು ಬಿಟ್ಟು ಬೇರೆ ಇಲ್ಲ ಹಾ ಅಲ್ಲ ಬುದ್ಧಿ ಜಡ ಪರಮಾತ್ಮ ಚೇತನ ಸ್ವರೂಪ ಅವನು ಇಲ್ಲಿ ಬಿದ್ದ ಮೇಲೆ ಈ ಬುದ್ಧಿಯ ಸಹವಾಸದಿಂದ ಇವನು ಜಡ ಆಗಬೇಕಲ್ವಾ ಹೌದು ನೀವು ಈ ಪ್ರಶ್ನೆ ಕೇಳಿ ನಾನು ಹೇಳ್ತೇನೆ ಈ ಬುದ್ಧಿಯ ಸಹವಾಸದಿಂದ ಅವನು ಜಡ ಆಗಬೇಕು ಅಲ್ವಾ ಬುದ್ಧಿ ಜಡ ಆದ್ರಿಂದ ನೀವು ಪ್ರಶ್ನೆ ಕೇಳಿ ನಾನು ಹೇಳ್ತೇನೆ ಆ ಚೇತನದ ಸಹವಾಸ ಮಾಡಿದ್ರಿಂದ ಬುದ್ಧಿಯು ಚೇತನದಂತೆ ಕೆಲಸ ಮಾಡುತ್ತೆ ಅಲ್ವಾ ಬಹಳ ಸೂಕ್ಷ್ಮ ವಿಷಯ ಇವಾಗ ಹೇಳಿ ಯಾವ್ದು ಮಾಡಬೇಕು ಚೈತನ್ಯವಾದದ್ದು ಬುದ್ಧಿಯ ಸಹವಾಸದಿಂದ ಜಡ ಆಗಬೇಕೋ ಅಥವಾ ಜಡವಾದದ್ದು ಚೇತನ ಸಹವಾಸದಿಂದ ಚೇತನದಂತೆ ಕೆಲಸ ಮಾಡಬೇಕೋ ಚೇತನದಂತೆ ಕೆಲಸ ಮಾಡಬೇಕು ಅಲ್ಲಿಗೆ ಜಡವಾದಂಥ ಬುದ್ಧಿ ಆತ್ಮವಸ್ತುವಿನ ಪ್ರತಿಫಲನದಿಂದ ಅದು ಜಡವಾಗಿದ್ರೂ ಚೇತನದಂತೆ ಕೆಲಸ ಮಾಡುತ್ತೆ ಅಲ್ವಾ ಇವಾಗ ನಾವು ನಮ್ಮದೇ ವಿಚಾರ ಮಾಡ್ತಾ ಇರೋದು ಹೌದು ತಾನೆ ಅಷ್ಟು ಹಿನ್ನೆಲೆಯಲ್ಲಿ ಈಗ ಇನ್ನೊಂದು ಸಂಶಯ ಬರುತ್ತೆ ಅಲ್ಲ ಅವನೇನೋ ಚೇತನ ಸ್ವರೂಪ ಆದರೆ ಬುದ್ಧಿಯಲ್ಲಿ ಪ್ರತಿಫಲಿತವಾದಂತಹ ಅದೇ ಚೇತನವೂ ಸಹ ಬುದ್ಧಿಯಲ್ಲಿ ಪ್ರತಿಫಲನವಾದದ್ರಿಂದಲೇ ತನ್ನ ಪ್ರಕಾಶವನ್ನು ಕಳ್ಕೊಳ್ಬಹುದಲ್ಲ ಅಂತ ಇನ್ನೊಂದು ಸಂಶಯ ಬರೋದಿಲ್ವಾ ಈಗ ನೋಡಿ ಒಂದು ಉದಾಹರಣೆ ಕೊಡ್ತೇನೆ ಸೂರ್ಯನ ಬೆಳಕು ಇಲ್ಲಿರುವಂಥ ಒಂದು ಸಾಮಾನ್ಯ ಕಲ್ಲು ಮೇಲೆ ಬಿದ್ದರೆ ಅದು ಪ್ರತಿಫಲನ ಆಗತ್ತಾ ಆಗೋದಿಲ್ಲ ಹಾಗೆ ಆಗ್ಬೋದಲ್ಲ ಅಂತಂದ್ರೆ ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ್ದು ಬುದ್ಧಿ ಅತ್ಯಂತ ಸ್ವಚ್ಛ ಎಷ್ಟು ಸ್ವಚ್ಛ ಕೇಳಿದ್ರೆ ಸ್ಫಟಿಕಕ್ಕಿಂತ ಸ್ವಚ್ಛ ಅಂತ ಈಗ ಏನಾಗತ್ತೆ ಕೇಳಿದರೆ ಲೆಕ್ಕ ಹಾಕ್ಕೊಳ್ಳಿ ಅಲ್ಲಿ ಪ್ರತಿಫಲನವಾದಾಗ ಆ ಪ್ರತಿಬಿಂಬಕ್ಕೂ ಸಹ ಬಿಂಬದಷ್ಟೇ ಪ್ರಕಾಶಿಸುವ ಶಕ್ತಿ ಇರ್ತದೆ ಪ್ರತಿಬಿಂಬಕ್ಕೂ ಬಿಂಬದಷ್ಟೇ ಪ್ರಕಾಶಿಸುವ ಶಕ್ತಿ ಹೆಚ್ಚೇಕೆ ಕೆಲವು ಹಂತಲ್ಲಿ ಬಿಂಬಕ್ಕಿಂತ ಹೆಚ್ಚು ಪ್ರಕಾಶಮಾನವಾಗಿರ್ತದೆ ಅಷ್ಟೇ ಪ್ರಕಾಶ ಆದರೆ ಬಿಂಬ ತೋರಿಸಲಾರದೆ ಇದ್ದದ್ದನ್ನ ಪ್ರತಿಬಿಂಬ ತೋರಿಸ್ತದೆ ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೀವು ಎಲ್ಲ ಬಾಲ್ಯಾವಸ್ಥೆಯನ್ನು ದಾಟ್ಕೊಂಡು ಬಂದವರು ಪ್ರಾಯಶಃ ಪೇಟೆಯಲ್ಲಿ ಇಂಥ ಅನುಭವಗಳು ಆಗೋದೇ ಇಲ್ಲ ಇಲ್ಲಿಯ ಜೀವನ ಕ್ರಮ ಹಳ್ಳಿಯಲ್ಲಿ ಇಂಥ ಎಲ್ಲ ಅನುಭವ ಆಗುತ್ತೆ ಮನೆ ಮನೆ ಹೊರಗಡೆ ದೊಡ್ಡ ಅಂಗಳ ಇರುತ್ತೆ ಸೂರ್ಯನ ಕಿರಣ ಬೀಳಿಸಲು ಬೀಳ್ತಾ ಇರುತ್ತೆ ಮಕ್ಕಳು ಆಟ ಆಡೋದಕ್ಕೋಸ್ಕರ ಏನು ಮಾಡ್ತಾರೆ ಯಾವುದೋ ಕಾರಣಕ್ಕೆ ಕನ್ನಡಿಯನ್ನು ತೆಗೆದುಕೊಂಡು ಅಂಗಳಕ್ಕೆ ಹೋಗ್ತಾರೆ ಆ ಕನ್ನಡಿಯನ್ನು ಹೀಗಿಡ್ಕೊಂಡಾಗ ಸೂರ್ಯನ ಕಿರಣ ಹೀಗೆ ಬೀಳುತ್ತೆ ಅದರ ಮೇಲೆ ಬೀಳುತ್ತೆ ಆ ಅಲ್ಲಿ ಬಿದ್ದಂತಹ ಪ್ರತಿಬಿಂಬ ಏನಾಗುತ್ತೆ ಮನೆ ಒಳಗಡೆಗೆ ಕತ್ತಲಿಗೆ ಹೋಗಿ ಅಲ್ಲಿ ಬೆಳಕನ್ನು ತೋರಿಸುತ್ತೆ ಅದು ಪ್ರಾಯಶಃ ನೋಡಿ ನೀವು ಅಂತ ಪ್ರಶ್ನೆ ಇಷ್ಟೇ ಸೂರ್ಯ ಅಲ್ಲಿ ಹೋಗಿ ಬೆಳಗಲಾರ ಆದರೆ ಸೂರ್ಯನ ಪ್ರತಿಬಿಂಬ ಉಂಟಲ್ಲ ಕನ್ನಡಿಯಲ್ಲಿ ಬಿದ್ದದ್ದು ಸೂರ್ಯ ಹೋಗಿ ಬಳಗದೇ ಇರುವಂತಹ ಆ ಕತ್ತಲಿನ ಗೂಡಿನಲ್ಲಿ ಕತ್ತಲಿನ ಗೋಡೆ ಮೇಲೆ ಏನಿದೆ ಅಂತ ತೋರಿಸುತ್ತೆ ಅದು ಯಾಕೆ ಕನ್ನಡಿಯ ಸ್ವಚ್ಛತೆ ಆದ್ದರಿಂದ ಈ ಭಾಸಕ ಪ್ರತಿಬಿಂಬಸ್ಯಾಪಿ ಭಾಸಕತ್ವ ಗುರುಗಳ ವಾಕ್ಯ ಯಾವುದು ಪ್ರಕಾಶಮಾನವಾದ ವಸ್ತು ಇರುತ್ತೋ ಅದರ ಪ್ರತಿಬಿಂಬವೂ ಅಷ್ಟೇ ಪ್ರಕಾಶಮಾನವಾಗಿ ಇರುತ್ತೆ ಅಲ್ಲಿಗೆ ನಮಗೆ ಸದಾ ಅರಿವಿರುತ್ತಲ್ಲ ನಾವು ಕತ್ತಲೆ ಕೋಣೆಗೆ ಹೋಗಿ ನಿಂತರು ಲೈಟ್ ಇಲ್ದಿದ್ರು ಸಹ ನಾನು ನಾನು ಅನ್ನುವಂಥ ಅರಿವಿರುತ್ತಲ್ಲ ಅರಿವು ಆ ಪ್ರತಿಬಿಂಬದಿಂದ ಬಂದಂಥದ್ದು ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದೆ ಯಾಕೆ ಅಲ್ಲೊಂದು ಶಬ್ದ ಉಂಟು ನೋಡಿ ಅನೂರಜ ಚಿತ್ ಪ್ರತಿಬಿಂಬ ಶಕ್ತಿ ಈ ವಿಜ್ಞಾನಮಯ ಕೋಶ ಪರಮಾತ್ಮನ ಬಿಂಬದ ಜೊತೆಗೆ ಅನೂರಜತ್ ಅದು ಹೋಗಿ ಹಿಡ್ಕೊಳ್ಳತ್ತೆ ಹಿಡ್ಕೊಂಡಾಗ ಪ್ರತಿಬಿಂಬ ಅಂತ ಹೆಸರು ಅದಕ್ಕೆ ಈ ವಿಜ್ಞಾನಮಯ ಕೋಶ ಈ ಕೆಲಸ ಮಾಡದೇ ಇದ್ದಿದ್ರೆ ನಾವೆಲ್ಲ ಕಲ್ಬಂಡೆ ಹಂಗಿರ್ತಿದ್ವಿ ಜಡ ಅರಿವೇ ಇರ್ತಾ ಇಲ್ಲ ನನಗೆ ಅಷ್ಟು ಹಿನ್ನೆಲೆಯಲ್ಲಿ ಪ್ರವೇಶ ಚಿಚ್ಚಕ್ತಿ ವಿಶಿಷ್ಟ ಏವ ವಿಜ್ಞಾನ ಸಂಜ್ಞ ಅದಕ್ಕೋಸ್ಕರಲೇ ಈ ಕೋಶಕ್ಕೆ ವಿಜ್ಞಾನಮಯ ಕೋಶ ಜ್ಞಾನ ಅಂದರೆ ಚೇತನ ಅಂತ ಅರ್ಥ ಆ ಚೇತನವನ್ನು ಹೀರಿಕೊಂಡು ಗ್ರಹಿಸಿ ಅದು ಬೆಳಗ್ತಾ ಇರೋದಾದ್ದರಿಂದ ಅದಕ್ಕೆ ವಿಜ್ಞಾನಮಯ ಕೋಶ ಅಂತ ಹೆಸರು ಬುದ್ಧಿಗೆ ಇನ್ನೊಂದು ಹೆಸರು ವಿಜ್ಞಾನಮಯ ಕೋಶ ಅಂತ ಅಲ್ಲಿ ಏನು ಆಯಿತು ಈ ವಿಜ್ಞಾನಮಯ ಕೋಶ ಅದು ಜಡ ಆಗಿದ್ರೂ ಸಹ ಆತ್ಮವಸ್ತುವನ್ನು ತನ್ನಲ್ಲಿ ಹೀರಿಕೊಂಡದ್ರಿಂದ ಅದು ಚೇತನದಂತೆ ಕೆಲಸ ಮಾಡುತ್ತೆ ಅದನ್ನೇ ಉಪನಿಷ್ತ ಹೇಳುತ್ತೆ ವಿಜ್ಞಾನಂ ಯಜ್ಞಂತನುತೆ ವಿಜ್ಞಾನಮಯ ಕೋಶವೇ ಎಲ್ಲ ಕೆಲಸವನ್ನು ಮಾಡುತ್ತೆ ಮಾಡುತ್ತೆ ನಮ್ಮ ಜಡ ಅಲ್ವಾ ಅಂತ ಸಂಶಯ ಪಟ್ಕೊಳ್ಬೇಡಿ ಇವಾಗ ಆ ಚೇತನದ ಸಹವಾಸದಿಂದ ಸಾಮೀಪ್ಯದಿಂದಾಗಿ ಅದು ಜಡವಾದರೂ ಚೇತನದಂತೆ ಕೆಲಸ ಮಾಡುತ್ತೆ ಅಷ್ಟಾದ ಮೇಲೆ ವಾಸ್ತವಿಕವಾಗಿ ಇದರ ಸ್ವರೂಪ ಏನು ಅಂದರೆ ಮೂಲ ಪ್ರಕೃತೆಯ ಅವಿದ್ಯಾಯ ವಿಕಾರ ನೋಡಿ ಪ್ರಪಂಚದಲ್ಲಿ ಜಡ ಚೇತನ ಅಂತ ಎರಡು ವಿಭಾಗ ಈ ಆತ್ಮವಸ್ತು ಒಂದನ್ನು ಬಿಟ್ಟು ಮಿಕ್ಕ ಎಲ್ಲವೂ ಸಹ ಜಡವೆ ಸಂಶಯ ಇಲ್ಲ ಅದರ ಬಗ್ಗೆ ಆತ್ಮನ ಶಕ್ತಿಯಾದ ಪ್ರಕೃತಿ ಅಂತ ಹೇಳ್ತೇವಲ್ಲ ಅದು ಸಹ ಜಡವೆ ಅದು ಅನಾದಿ ಅದು ಅನಾದಿ ಯಾವತ್ತಿಂದ ಇದೆ ಅಂತ ಗೊತ್ತಿಲ್ಲ ಆ ಪ್ರಕೃತಿಯಿಂದಲೇ ಆದದ್ದು ಪಂಚಭೂತಗಳು ಆ ಪಂಚಭೂತಗಳಲ್ಲಿ ಇರುವಂಥ ಸತ್ವಗುಣದಿಂದ ಆದದ್ದು ಬುದ್ಧಿ ಆದ್ದರಿಂದ ಬುದ್ಧಿಯೂ ಸಹ ಅನಾದಿ ಅಲ್ಲೇ ಶಬ್ದ ಉಂಟು ನೋಡಿ ಪ್ರಕೃತೇಹ ವಿಕಾರ ಅದು ಪ್ರಕೃತಿಯ ವಿಕಾರ ಆದ್ರಿಂದ ಅದು ಸಹ ಅನಾದಿ ಅವಿದ್ಯಾಯ ವಿಕಾರ ಅಂತ ಭಾಷ್ಯ ಬರೀತಾರೆ ಜ್ಞಾನಂ ಇದು ಏನು ಮಾಡುತ್ತೆ ಅಂದ್ರೆ ಈ ವಿಜ್ಞಾನಮಯ ಕೋಶ ಅಂದ್ರೆ ವಿಜ್ಞಾನಮಯ ಕೋಶ ಅದು ಅನಾದಿ ಅಂತ ಆಯಿತು ಆತ್ಮವಸ್ತುವನ್ನು ಹೀರಿಕೊಂಡು ಆ ಪ್ರತಿಬಿಂಬದಿಂದಾಗಿ ಅದು ಜಡವಾದರೂ ಚೇತನದಂತೆ ಕೆಲಸ ಮಾಡುತ್ತೆ ಅಂತ ಹೇಳಿದಾಗಾಯಿತು ಮತ್ತೆ ಮೂರನೇ ಅಂಶ ಏನು ಕೇಳಿದರೆ ಇದು ಎರಡು ಕೆಲಸವನ್ನು ಮಾಡುತ್ತಂತೆ ಒಂದು ಅದು ಮಾಡುವಂತಹದ್ದು ಜ್ಞಾನಕ್ರಿಯಾವಾನ್ ಅಂತ ಮುಂದಿನ ಶಬ್ದ ಅದು ಚೇತನವನ್ನು ಹೀರಿಕೊಂಡಿದ್ದರಿಂದ ಅದು ಜ್ಞಾನವನ್ನು ಉಂಟು ಮಾಡುತ್ತೆ ಮತ್ತೆ ಕ್ರಿಯಾವಾನ್ ಕೆಲಸವನ್ನು ಮಾಡುತ್ತೆ ಜ್ಞಾನ ಕ್ರಿಯಾವಾನ್ ಅಂದರೆ ಒಂಚೂರು ವಿವರಣೆ ಬೇಕು ಏನು ಅಂದರೆ ಹಿಂದೆ ನಾನು ಇದನ್ನು ಹೇಳಿದ್ದೇನೆ ನಮಗೆಲ್ಲರಿಗೂ ಎರಡು ತರಹದ ಜ್ಞಾನಗಳಿರ್ತವೆ ಒಂದು ವೃತ್ತಿಜ್ಞಾನ ಇನ್ನೊಂದು ಸ್ವರೂಪ ಜ್ಞಾನ ಅಂತ ಯಾವುದೋ ಒಂದು ವಸ್ತು ಇದೆ ಆ ವಸ್ತುವನ್ನು ನೋಡಿದಾಗ ಇಂಥ ವಸ್ತು ಅಂತ ಜ್ಞಾನ ಬರುತ್ತೆ ಅಲ್ವಾ ಇನ್ಯಾವುದೋ ಒಂದು ವಸ್ತು ನೋಡ್ತೇವೆ ಇದು ಆ ವಸ್ತು ಅಲ್ಲ ಅಂತ ಅದರಿಂದ ಭೇದಿಸುವ ಅಂದ್ರೆ ಪ್ರತ್ಯೇಕಿಸುವ ಜ್ಞಾನ ಬರುತ್ತೆ ಈ ಎಲ್ಲ ಜ್ಞಾನ ಬರೋದಕ್ಕೆ ಕಾರಣ ಯಾವುದು ಕೇಳಿದ್ರೆ ಇದೇ ಬುದ್ಧಿಯೇ ಅದಕ್ಕೋಸ್ಕರ ಜ್ಞಾನ ಇದನ್ನ ಅಂದ್ರೆ ಈ ಬುದ್ಧಿಯಲ್ಲಿರುವಂತಹ ಜ್ಞಾನವೇ ನೇತ್ರೇಂದ್ರಿಯದ ಮೂಲಕ ಹೊರಬಂದು ಆ ವಸ್ತುವಿನ ಹತ್ತಿರಕ್ಕೆ ಹೋಗಿ ಅದರ ಆಕಾರವನ್ನು ತಾಳಿ ಇದು ಇಂಥ ವಸ್ತು ಎನ್ನುವ ತಿಳುವಳಿಕೆ ನಮಗೆ ಬರುವ ಹಾಗೆ ಮಾಡುತ್ತೆ ಇದಿಷ್ಟಾಗತ್ತೆ ಕ್ರಿಯೆ ಆದರೆ ಏನು ಅಂದರೆ ಆ ಸೆಕೆಂಡಿನ ಎಷ್ಟೋ ಒಂದು ಅಂಶದಲ್ಲಿ ಆಗ್ಬಿಡುತ್ತೆ ಇದೆಲ್ಲ ಯಾವುದು ಗೊತ್ತೇ ಆಗೋದು ನೋಡ್ತಾ ಓ ಇವರೇ ಅಲ್ವಾ ಅಂತ ಆ ಇವರೇ ಅಲ್ವಾ ಅಂತ ಹೇಳಬೇಕಿದ್ರೆ ಇದ್ರಿಷ್ಟು ಕೆಲಸ ಮಾಡಿರುತ್ತೆ ಬುದ್ಧಿ ಎಲ್ಲ ಇಂದ್ರಿಯಗಳು ಅವರವ್ರ ಕೆಲಸ ಸರಿಯಾಗಿ ಮಾಡಿಬಿಟ್ರೆ ಏನೂ ಸಮಸ್ಯೆಯಲ್ಲಿ ಮಾಡದೇ ಇದ್ರೆ ಮಾತ್ರ ಹೀಗೆ ಶುರು ಮಾಡ್ತೇವೆ ನಾವು ಅಲ್ವಾ ಎಲ್ಲ ಗೊಂದಲ ಅವಾಗ ಅದು ಸರಿಯಾಗಿ ಕೆಲಸ ಮಾಡಿಬಿಟ್ರೆ ಇಷ್ಟೆಲ್ಲ ಕೆಲಸ ಮಾಡುತ್ತಾ ಅಂತಾನೆ ಗೊತ್ತಾಗೋದಿಲ್ಲ ನಮಗೆ ಮತ್ತೆ ಎರಡನೇದು ಕ್ರಿಯಾವಾನ್ ಅದೇನು ಮಾಡುತ್ತೆ ಕೇಳಿದರೆ ಕ್ರಿಯೆಯನ್ನು ಸಹ ಮಾಡುತ್ತೆ ಅಂದರೆ ಹೇಗೆ ಅಂದರೆ ಎಲ್ಲ ತರಹದ ಕ್ರಿಯೆ ಅಂದರೆ ಧ್ಯಾನ ಮಾಡುವುದಾಗಲಿ ಅಥವಾ ಒಂದು ಕಡೆ ಹೋಗುವುದಾಗಲಿ ಬರುವುದಾಗಲಿ ಧಾರ್ಮಿಕ ಕರ್ಮ ಮಾಡುವುದಾಗಲಿ ಲೌಕಿಕ ಕರ್ಮ ಮಾಡುವುದಾಗಲಿ ಈ ಎಲ್ಲವ ಕರ್ಮವನ್ನು ಸಹ ಮಾಡೋದಕ್ಕೆ ಕಾರಣ ಯಾವುದು ಈ ಬುದ್ಧಿ ಅಂದರೆ ಈ ವಿಜ್ಞಾನಮಯ ಕೋಶ ಇದಿಷ್ಟನ್ನು ಸಹ ಹಿಂದೆ ನೂರ ಐದನೇ ಶ್ಲೋಕದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ ಅಂತಃಕರಣಮೇತೆಯು ಚಕ್ಷುರಾದಿಷು ವರ್ಷ್ಮಣಿ ಅಹಮಿತ್ಯಭಿಮಾನೇನ ತಿಷ್ಠತ್ಯಾಭಾಸ ತೇಜಸ ಈ ಅಂತಃಕರಣವೇ ಅಂದರೆ ವಿಜ್ಞಾನಮಯ ಕೋಶವೇ ಅದು ತಾನು ಬೆಳಗ್ತಾ ಬೆಳಗ್ತಾ ದೇಹ ಇಂದ್ರಿಯ ಮನಸ್ಸು ಎಲ್ಲವನ್ನೂ ಸಹ ಬೆಳಗತ್ತೆ ಎಲ್ಲವೂ ಸಹ ಚಟುವಟಿಕೆಯಿಂದ ಕೂಡಿರುವ ಹಾಗೆ ಅದು ಮಾಡ್ತದೆ ಈ ಎಲ್ಲವುದನ್ನು ಸಹ ಆಗಬೇಕು ಅಂದರೆ ವಿಜ್ಞಾನಮಯ ಕೋಶ ಇರಬೇಕು ಅದಿಲ್ಲ ಅಂತಾದರೆ ಬುದ್ಧಿಂ ವಿನಾ ಅಸಂಭವಾತ್ ಜೀವತ್ವಸ್ಯಾಪಿ ಬುದ್ಧಿ ಉಪಾಧಿ ನಿಮಿತ್ತ ಬಂಧನತ್ವಾತ್ ಅಯಂಕೋಶ ಆಧ್ಯಾಸಿಕ ತಾದಾತ್ಮ್ಯಪನ್ನತೆಯ ಜೀವಾಭಿನ್ನತ್ವ ಏನಿದತಃ ಬುದ್ಧಿ ಇಲ್ಲದಿದ್ರೆ ಇದು ಯಾವುದೂ ಏನೂ ಕೆಲಸ ಮಾಡುವುದಿಲ್ಲ ಕೊನೆಗೆ ಎಷ್ಟು ಮಟ್ಟಿಗೆ ಹೇಳ್ತಾರೆ ಕೇಳಿದರೆ ಈ ಕೋಶವೇ ಅಂದರೆ ವಿಜ್ಞಾನಮಯ ಕೋಶವೇ ಆ ಆತ್ಮವಸ್ತುವಿನ ತಾದಾತ್ಮ್ಯದಿಂದಾಗಿ ಎಷ್ಟೋ ಸಂದರ್ಭದಲ್ಲಿ ಇದನ್ನೇ ಆತ್ಮಾ ಅಂತ ಕರೆಯುವಷ್ಟರ ಮಟ್ಟಿಗೆ ಅದು ಬೆಳೆದು ನಿಂತುಬಿಟ್ಟಿದೆ ಬುದ್ಧಿಯೇ ಆತ್ಮ ಅಂತ ಅದೇನು ಕಷ್ಟ ಅಲ್ಲ ದೇಹವನ್ನೇ ಆತ್ಮ ಅಂತ ಮೇಲೆ ಬುದ್ಧಿಯನ್ನು ಆತ್ಮ ಅಂತ ಹೇಳಿದರೆ ಇವ್ರಿಗಿಂತ ಎಷ್ಟೋ ವಾಸಿಯವರು ಅಲ್ವಾ ಈ ಹೊಲಸು ದೇಹ ಆ ಹೊಲಸು ದೇಹ ಅಂದರೆ ಎಷ್ಟಂದ್ರೆ ಕ್ವಿಂಟಲ್ ಕ್ವಿಂಟಲ್ ನಾವು ಲೆಕ್ಕ ಹಾಕ್ಕೊಂಡು ಹೋಗಿದ್ದೇವೆ ನಾವು ಅದನ್ನು ಮರಿಬಾರ್ದು ನಾವು ಇದನ್ನು ಆತ್ಮ ಅಂತ ಹೇಳೋರು ಮೇಲೆ ಬುದ್ಧಿಯನ್ನು ಆತ್ಮ ಅಂತ ಇದ್ದರೆ ಅದಕ್ಕಿಂತ ಕಷ್ಟ ಇದು ಅಲ್ವಾ ಇವ್ರಿಗೆ ಒಂದು ಮಾರ್ಜನ್ ಉಂಟು ಹೀಗೆ ಹೇಳೋರಿಗೆ ಅದನ್ನು ಶಾಸ್ತ್ರಕಾರ ಬರೀತಾರೆ ಈ ಬುದ್ಧಿಯನ್ನೇ ಆತ್ಮ ಅಂತ ಹೇಳುವಷ್ಟರ ಮಟ್ಟಿಗೆ ಅದು ಆತ್ಮನನ್ನ ತನ್ನಲ್ಲಿ ತುಂಬಿಕೊಂಡಿಬಿಟ್ಟಿದೆ ಅಂತ ಜೀವಾಭಿನ್ನತ್ವ ಏನ ವಿವಕ್ಷತೆ ಇದೆ ಅಜಸ್ರಂ ಯಾವಾಗ್ಲೂ ಸಹ ಆ ಬುದ್ಧಿ ಏನು ಮಾಡ್ತೀನಿ ಸರ್ವದ ತಾನೇ ಆತ್ಮ 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 ಅಂತ ಹೇಳ್ತಾ ಇರುತ್ತಂತೆ ಆದರೆ ವಾಸ್ತವಿಕ ಆಗೋದು ಆತ್ಮ ಅಲ್ಲ ಸರ್ವದ ಅಂದರೆ ಯಾವ ಯಾವಾಗ ಅಂದರೆ ನೋಡಿ ಪ್ರತಿಯೊಬ್ಬರ ಮನುಷ್ಯನ ಜೀವನ ಸಾಗುವುದು ಮೂರು ಅವಸ್ಥೆಗಳಲ್ಲಿ ಎಚ್ಚರ ಕನಸು ನಿದ್ರೆ ಅಲ್ವಾ ನಮಗೆಲ್ಲರಿಗೂ ಅತ್ಯಂತ ದೊಡ್ಡದಾದ ಅವಸ್ಥೆ ಅಂದರೆ ಜಾಗ್ರದ ಅವಸ್ಥೆ ಅಂತ ಅಂದ್ಕೊಡಿದ್ದೀನಿ ಇನ್ನು ಮತ್ತೆ ಕೆಲವು ಜನ ಇರ್ತಾರೆ ಅವರು ಯಾವಳು ಸುಷುಪ್ತ ಅವಸ್ಥೆಲ್ಲ ಇರ್ತಾರೆ ಪ್ರಶ್ನೆ ಬೇರೆ ಬೇರೆ ಆದರೆ ಲೋಕದ ಬಹುಜನರು ಯಾವ ಅವಸ್ಥೆಯಲ್ಲಿ ಹೆಚ್ಚು ಕಾಲ ಇರ್ತಾರೆ ಜಾಗ್ರದ ಅವಸ್ಥೆಯಲ್ಲಿ ಮತ್ತೆ ನೆಕ್ಸ್ಟ್ ಇರುವಂತಹದ್ದು ಸ್ವಪ್ನ ಅವಸ್ಥೆ ಈ ಎರಡು ಅವಸ್ಥೆಗಳಲ್ಲೂ ಸಹ ಬುದ್ಧಿ ಏನು ಮಾಡ್ತಾ ಇರುತ್ತೆ ಕೇಳಿದ್ರೆ ತಾನೇ ಆತ್ಮ ಮಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ ಅಂದರೆ ಜಾಗ್ರತ್ ಸ್ವಪ್ನ ಸುಷೃಪ್ತಿ ಸುಷೃಪ್ತಿ ಅವಸ್ಥೆ ಒಂದನ್ನು ಬಿಟ್ಟರೆ ಮೂರರಲ್ಲಿ ಎರಡು ಭಾಗ ಜಾಸ್ತಿ ತಾನೇ ಅದಕ್ಕೋಸ್ಕರ ಈ ಎರಡು ಅವಸ್ಥೆಗಳಲ್ಲೂ ತಾನೇ ಆತ್ಮ ಅನ್ನುವಷ್ಟರ ಮಟ್ಟಿಗೆ ಡಾನ್ಸ್ ಮಾಡ್ತಾ ಇರುತ್ತೆ ಅದು ಅದಕ್ಕೋಸ್ಕರ ಶಬ್ದ ಹಾಕ್ತಾರೆ ಅಲ್ಲಿ ಅಹಮಿತ್ಯ ಅಜಸ್ರಂ ಅಜಸ್ರಂ ಅಂದ್ರೆ ಆಲ್ವೇಸ್ ಅದು ನಾನೇ ಆತ್ಮ ಆತ್ಮ ಅನ್ನೋಷ್ಟು ಮಟ್ಟಿಗೆ ದೇಹೇಂದ್ರಿಯಾದಿಶು ಅಭಿಮನ್ಯತೆ ಭೃಷಂ ದೇಹ ಅದು ಯಾವಾಗ ಬುದ್ಧಿ ಯಾವಾಗ ತಾನೇ ಆತ್ಮ ಅಂತ ಅಂದ್ಕೊಳ್ಳುತ್ತೋ ಆ ಬುದ್ಧಿಯ ಸನೇದಲ್ಲಿರುವಂಥ ಮನಸ್ಸು ಅದು ಸಹ ನಾನು ಆತ್ಮ ಅಂದ್ಕೊಳ್ಳುತ್ತೆ ಆ ಮನಸ್ಸಿಗೆ ಹತ್ತಿರದಂಥ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ನಾವು ಯಾಕೆ ಆತ್ಮ ಆಗಬಾರ್ದು ನಾವು ಆತ್ಮ ಅಂತ ಸರಿ ಅದು ಅವುಗಳು ಯಾವಾಗ ಅಂದ್ಕೊಳ್ತಾವೋ ಈ ಜಡವಾದ ಸ್ಥೂಲ ಶರೀರ ನಾನು ಯಾಕೆ ನಿಮ್ಗಿಂತ ಹೆಚ್ಚಲ್ವ ಅನ್ನೋ ಭಾಗ ಇಲ್ಲಿ ನಾನು ಆತ್ಮ ನೋಡಿ ಮೊದಲಿನ ಕೊಂಡಿ ಅದು ಮಿಸ್ಲೀಡ್ ಮಾಡಿತ್ತು ಆಮೇಲೆ ಅದೇ ಮುಂದುವರಿಯಿತು ನಿಯಮಾನ ಯಥಾಂಧ ಅಂತ ಫಸ್ಟ್ ಮೊದಲನೇದು ಬುದ್ಧಿ ಮಾಡಿದ ಕೆಲಸ ಆತ್ಮನಲ್ಲದೇ ಇರುವ ತನ್ನ ಆತ್ಮ ಅಂತ ಅಂದುಕೊಂಡಿದ್ದರಿಂದ ಅಲ್ಲಿಂದನೇ ಅಧ್ಯಾಸ ಅಂದರೆ ಆತ್ಮನಲ್ಲದ ಬುದ್ಧಿಯನ್ನು ಆತ್ಮ ಅಂತ ಅಂದುಕೊಳ್ಳುವುದು ಯಾವ ಸೈಕಾಲಜಿ ಇದನ್ನ ವಿಚಾರ ಮಾಡತ್ರೀ ಈ ಬುದ್ಧಿ ಎಲ್ಲಿವರೆಗೆ ಈ ಕೆಲಸ ಮಾಡತ್ತೆ ಕೇಳಿದ್ರೆ ಅದನ್ನ ಹೇಳ್ತಾರೆ ಅವರು ಭೃಶಂ ಅತ್ಯಂತಂ ಅಹಮಿತಿ ಅಭಿಮನ್ಯತೆ ತಾನೇ ಆತ್ಮ ಅಂತ ಬುದ್ಧಿ ಅನ್ಕೊಳ್ಳತ್ತಂತೆ ಎಷ್ಟು ಮಟ್ಟಿಗೆ ಕೇಳಿದ್ರೆ ನೋಡಿ ಅಹಂ ಮನುಷ್ಯ ಅಹಂ ಅಂದ್ರೆ ಆತ್ಮ ಮನುಷ್ಯ ಅಂದ್ರೆ ಈ ಶರೀರ ಈ ಶರೀರವೇ ಆತ್ಮ ಅಲ್ಲ ಅಹಂ ಮನುಷ್ಯ ಅನ್ನತ್ತೆ ಅಹಂ ಸ್ಥೂಲ ನಾನು ದಪ್ಪಾಗಿದ್ದೇನೆ ದಪ್ಪವಾಗಿರುವಿಕೆಯೇ ಆತ್ಮವ ಅಲ್ಲ ಆದರೂ ಸಹ ನಾ ಸ್ಥೂಲ ನಾನು ದಪ್ಪಾಗಿದ್ದೇನೆ ಹಾಗಿದ್ರೆ ಏನು ಹೇಳಬೇಕು ನನ್ನ ಶರೀರ ದಪ್ಪಾಗಿದೆ ಅಂತ ಹೇಳಬೇಕು ಹೀಗೆ ಹೇಳಿದ್ರೆ ಕೇಳುವರು ಏನಂತ ಕೇಳ್ತಾರೆ ಏನೋ ಅಲ್ಲಿಂದ ತಪ್ಸ್ಕೊಂಡು ಬಂದ್ರ ಇವರು ಅಂತ ಯಾಕೆಂದರೆ ಜಗತ್ತಿನ ಜನರಿಗೆ ಅಧ್ಯಾಸದಲ್ಲಿ ವ್ಯವಹಾರ ಮಾಡುವುದು ಅಷ್ಟಿಷ್ಟ ಹಾಗೆ ಹೇಳಿದ್ರೇ ಅರ್ಥ ಆಗೋದು ಪ್ರಾರಬ್ಧ ಅಧ್ಯಾಸ ಅದಕ್ಕೋಸ್ಕರ ಭಗವತ್ಪಾದ ಹೇಳ್ತಾರೆ ಈ ಸೃಷ್ಟಿ ಮೂಲದಿಂದಲೇ ಅಧ್ಯಾಸ ಅದು ಗಂಟು ಹಾಕೊಂಡು ಬಿಟ್ಟಿದೆ ಅಂತ ಹಾಗಾಗಿ ಪ್ರಪಂಚವೇ ಅಧ್ಯಾಸಮಯ ಮತ್ತೆ ನೋಡಿ ಅಹಂ ಮನುಷ್ಯ ಅಹಂ ಸ್ಥೂಲ ಅಹಂ ಗಚ್ಚಾಮಿ ನಾನು ಹೋಗ್ತೇನೆ ಹೋಗೋದು ಯಾವುದು ಕೈಕಾಲಲ್ವಾ ಯಾರತ್ರ ಹೇಳಿ ನನ್ನ ಕಾಲು ನಡೆಯತ್ತೆ ಅಂತಂದ್ರೆ ಓಹೋ ಇವ್ರಿಗೇನು ಆಗಿದೆ ಬಟ್ ದಟ್ ಇಸ್ ದ ಫ್ಯಾಕ್ಟ್ ಹೌದು ತಾನೆ ಹಾಗೆ ನೋಡಿ ಅಹಂ ತಿಷ್ಠಾಮಿ ನಾನು ನಿಂತಿದ್ದೇನೆ ಅಂತಲೇ ಹೇಳ್ತಾನೆ ಆತ್ಮ ನಿಲ್ಲೋದು ಇಲ್ಲ ಕೂರೋದು ಇಲ್ಲ ನಡೆಯೋದಂತೂ ಇಲ್ವೇ ಇಲ್ಲ ಯಾಕೆಂದ್ರೆ ಹೀ ವಿಭು ಆದರೆ ಬುದ್ಧಿ ತಾನೇ ಆತ್ಮ ಅಂತ ಗ್ರಹಿಸಿದ್ರಿಂದ ತಾನು ಪರಿಚ್ಛಿನ್ನವಾದದ್ರಿಂದ ತನ್ನಲ್ಲಿರುವಂಥ ಆತ್ಮನನ್ನ ತನ್ನ ಹಾಗೆ ಪರಿಚ್ಛಿನ್ನ ಅಂತ ಭ್ರಮಿಸಿ ಅಧ್ಯಾಸಗೊಂಡು ಇಡೀ ಪ್ರಪಂಚದ ಕೆಲಸ ಮಾಡಿಸ್ತಾ ಇರುತ್ತೆ ಅಹಂ ತಿಷ್ಠಾಮಿ ನಾನು ನಿಂತಿದ್ದೇನೆ ಅಹಂ ಲಂಘಯಾಮಿ ನಾನು ಜಿಗಿತೇನೆ ಆತ್ಮ ಜಿಗೀತದೇನ್ರಿ ಮತ್ತಾಗಿದೆ ಕೈ ಕಾಲು ಎಲ್ಲ ಹೀಗೆಲ್ಲ ಮಾಡ್ಕೊಂಡು ಜಿಗಿಯೋದು ದೇಹ ಜಿಗಿಯೋದಲ್ವ ನನ್ನ ದೇಹ ಜಿಗಿತದೆ ಅಂತ ಹೇಳೋಕ್ಕಾಗತ್ತ ನಿಜ ಹಾಗೆ ಹೇಳಬೇಕು ಮತ್ತೆ ಅಹಂ ಪಶ್ಯಾಮಿ ನಾ ನೋಡ್ತೇನೆ ನೋಡೋದು ಯಾವುದು ಕಣ್ಣು ನಾ ಆತ್ಮ ನೋಡೋದಿಲ್ಲ ಯಾಕೆಂದ್ರೆ ಅವನು ಅಚಕ್ಷು ಅವನಿಗೆ ಕಣ್ಣೇ ಇಲ್ಲ ಮತ್ತೆ ಅಹಂ ಶೃಣೋಮಿ ನಾನು ಕೇಳ್ತೇನೆ ಯಾವುದು ಕಿವಿ ಹೌದು ತಾನೆ ಹೀಗೆ ಈ ಎಲ್ಲ ಇಂದ್ರಿಯಗಳೂ ಸಹ ಆತ್ಮನಲ್ಲದೇ ಇರುವಂತಹ ತಮ್ಮನ್ನು ಆತ್ಮ ಅಂತ ಬಿಂಬಿಸಿಕೊಳ್ಳುತ್ತೆ ನಾವು ಕೇಳ್ತಾ ಇರ್ತೇವೆ ಹೌದಲ್ವಾ ಅಂತ ಹೀಗೆ ಹೀಗೆ ಅಹಂ ಉಚ್ವಸಿಮಿ ನಾನು ಉಸಿರಾಡ್ತೇನೆ ಉಸಿರಾಡುವುದು ಪ್ರಾಣದ ಧರ್ಮ ಆತ್ಮನದು ಅಲ್ಲ ಪ್ರಾಣ ಆತ್ಮ ಅಲ್ಲ ನಾವು ಹಿಂದೆ ನೋಡ್ಕೊಂಡು ಹೋಗಿದ್ದೇವೆ ಮತ್ತೆ ನಿಶ್ವಸಿಮಿ ನಾನು ತೆಗೆದುಕೊಳ್ತೇನೆ ಉಸಿರನ್ನ ಉಸಿರಿ ಬಿಡ್ತೇನೆ ಹೀಗೆ ಅಂತ ಹೀಗೆ ತಾದಾತ್ಮ್ಯ ಅಭಿಮಾನವಾನ್ ಭವತಿ ಆ ತಾದಾತ್ಮದಿಂದ ಅಭಿಮಾನವನ್ನ ಕನ್ನಡದ ಅಭಿಮಾನ ಅಲ್ಲ ಅಟ್ಯಾಚ್ಮೆಂಟ್ ಅಂತ ಅರ್ಥ ಮಮಕಾರವನ್ನು ತಾಳುವ ಹಾಗೆ ಮಾಡುತ್ತೆ ಯಾವುದು ವಿಜ್ಞಾನಮಯ ಕೋಶ ಅಂದರೆ ಅನಾತ್ಮವಾದಂಥ ವಸ್ತುಗಳನ್ನು ಆತ್ಮಾಂತ ತಿಳಿದುಕೊಳ್ಳೋದಕ್ಕೆ ಕಾರಣ ಈ ವಿಜ್ಞಾನಮಯ ಕೋಶ ಇದಿಷ್ಟು ವಿಜ್ಞಾನಮಯ ಕೋಶ ಮಾಡುವಂಥ ಕೆಲಸದ ಒಂದಿಷ್ಟು ಪರಿಚಯ ಇಷ್ಟಕ್ಕೆ ಮುಗಿಲಿಲ್ಲ ಮತ್ತು ಇದರ ಮಾಹಿತಿ ಉಂಟು ಇದರ ವಿಚಾರ ಎಷ್ಟು ಹೇಳಿದರೂ ಕಡಿಮೆ ಮತ್ತೆ ಇನ್ನೇನು ಮಾಡುತ್ತೆ ನೋಡೋಣ ನೂರ ಎಂಬತ್ತ ಎಂಟನೆಯ ಶ್ಲೋಕ ಅನಾದಿ ಕಾಲೋಯಂ ಅಹಂ ಸ್ವಭಾವ ಜೀವ ಸಮಸ್ತ ವ್ಯವಹಾರ ಓಢ ಕರೋತಿ ಕರ್ಮಾಣಿ అనుపూర్వవాసన పుణ్యాన్ని అపుణ్యాని భుంక్ విచిత్రస్వపినిషు వ్రజన్ ఆయాతిర ఊర్ధ్వమేష అస విజ్ఞానమయ్య జాగ్రత్ స్వప్నావస్థా సుఖదుఃఖభోగ అది అహంస్వ జీవస్ సమస్తవ్యవహార ఓ కరోతి కర్మాణ్యనుపూర్వవాసన పుణ్యాన్ని అపుణ్యాని భుంక్ విచిత్రస్వనిషు వ్రజన్ ఆయాతిర ఊర్ధ్వమేష అస విజ్ఞానమయ్య జాగ్రత్స్వప్నావస్థా సుఖదుఃఖ భోగ ಈ ಎರಡು ಶ್ಲೋಕಗಳನ್ನು ಇರಿಸಿಕೊಂಡು ಒಟ್ಟಿಗೆ ವ್ಯಾಖ್ಯಾನ ಮಾಡಬೇಕು ಯಾಕಂದರೆ ಒಂದು ಶ್ಲೋಕದಲ್ಲಿ ಪೂರ್ತಿ ವಿವರಣೆ ಆಗುವುದಿಲ್ಲ ಹಾಗೆ ಎರಡನ್ನು ಸೇರಿಸಿ ಹೇಳಿದ್ದೇನೆ ಅರ್ಥವನ್ನು ಸಹ ಹಾಗೆ ಹೇಳ್ಕೊಂಡು ಬಿಡೋಣ ಆದಿ ಇಲ್ಲದ ಮತ್ತೆ ನಾನು ಎಂಬ ಸ್ವಭಾವವುಳ್ಳ ಈ ಜೀವನು ಎಲ್ಲ ವ್ಯವಹಾರಗಳನ್ನು ನಿರ್ವಹಿಸುತ್ತಾ ಹಿಂದಿನ ವಾಸನೆಗಳುಳ್ಳವನಾಗಿ ಪುಣ್ಯಪ್ರದವಾದ ಮತ್ತು ಪಾಪಪ್ರದವಾದ ಕರ್ಮಗಳನ್ನು ಮಾಡುತ್ತಾನೆ ಅವುಗಳ ಫಲವನ್ನು ಅನುಭವಿಸುತ್ತಾನೆ ಇದು ಎಂಬತ್ತೆಂಟನೇ ಶ್ಲೋಕದ ಅರ್ಥ ಮತ್ತು ಇವನು ಅಂದರೆ ಈ ಜೀವ ನಾನಾ ಬಗೆಯ ಜೀವ ಯೋನಿಗಳಲ್ಲಿ ಉತ್ತಮ ಜನ್ಮ ಮತ್ತು ನೀಚ ಜನ್ಮವನ್ನು ಪಡೆದು ಕೊನೆಗೆ ನಿರ್ಗಮಿಸುತ್ತಾನೆ ಈ ವಿಜ್ಞಾನಮಯನಾದವನಿಗೇ ಜಾಗ್ರತ್ ಸ್ವಪ್ನ ಮುಂತಾದ ಅಂದರೆ ಸುಷುಪ್ತಿ ಮೊದಲಾದಂತಹ ಅವಸ್ಥೆಗಳು ಸುಖ ದುಃಖಗಳು ಅಂದರೆ ಎಲ್ಲ ಅನುಭವಗಳು ಉಂಟಾಗ್ತವೆ ಇಷ್ಟು ಈ ಶ್ಲೋಕದ ಅರ್ಥ ಸ್ವಲ್ಪ ವಿವರಣೆಯನ್ನು ನೋಡೋಣ ಬಹಳ ಅದ್ಭುತವಾದಂತಹ ವಿಚಾರಗಳು ಇವೆಲ್ಲ ಒಂದು ಮಾತನ್ನು ಹೇಳಿಬಿಡ್ತೇನೆ ಬೇರೆ ಯಾವ ಗ್ರಂಥಗಳನ್ನು ಅಥವಾ ಅಲ್ಲಿನ ವಿಷಯಗಳನ್ನು ತಿಳಿದುಕೊಳ್ಳದೆ ಇದ್ದರೂ ನಮಗೆ ನಷ್ಟ ಇಲ್ಲ ಓದಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ ಯಾಕೆಂದರೆ ಅಲ್ಲಿ ಹೇಳುವ ವಿಷಯಗಳು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿ ಹೇಳುವ ವಿಷಯ ಉಂಟಲ್ಲ ಅದು ಬೇರೆ ವಿಷಯ ಅಲ್ಲ ಯಾರ ಬಗ್ಗೆ ಹೇಳೋದು ನಮ್ಮ ಬಗ್ಗೆ ಹೇಳುವಂಥದ್ದು ಪ್ರತಿಯೊಬ್ಬನು ನನ್ನ ಬಗ್ಗೆನೇ ಹೇಳ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ ಹಾಗಾಗಿ ನಮ್ಮ ಸ್ವರೂಪವನ್ನು ತಿಳಿಸಿಕೊಡುವಂಥ ಗ್ರಂಥ ವೇದಾಂತ ಗ್ರಂಥ ಆದ್ದರಿಂದ ಆ ಗ್ರಂಥಗಳೇ ಜೀವನದಲ್ಲಿ ಹೆಚ್ಚು ಗ್ರಾಹ್ಯ ನಮಗೆ ಅಲ್ವಾ ಬೇರೆ ಯಾವ ಗ್ರಂಥಗಳು ನಮ್ಮ ವಿಚಾರವನ್ನು ತಿಳಿಸೋದಿಲ್ಲ ಬೇರೆ ಬೇರೆ ಯಾವುದ್ಯಾವುದೋ ವಿಚಾರವನ್ನು ಹೇಳ್ತೇವೆ ಆದರೆ ವೇದಾಂತ ಹೇಳೋದು ಮಾತ್ರ ನಮ್ಮ ವಿಚಾರವನ್ನು ಹಾಗಾಗಿ ನಮ್ಮ ವಿಚಾರವನ್ನು ಹೇಳುವುದನ್ನು ನಾವು ಕೇಳಬೇಕು ಅಷ್ಟೇ ಅಥವಾ ನಾವು ಓದಬೇಕು ಅಷ್ಟು ಹಿನ್ನೆಲೆಯಲ್ಲಿ ನೋಡೋಣ ಇದನ್ನು ಅನಾದಿಕಾಲೋಯಂ ಅಹಂ ಸ್ವಭಾವ ಈ ವಿಜ್ಞಾನಮಯ ಕೋಶ ಇದು ಏನುಂಟು ಅಂದರೆ ಅಲ್ಲಿ ಅನಾದಿಕಾಲ ಅಂತ ಉಂಟು ಇದು ಅನಾದಿ ಅಂತ ಆದರೆ ಇದು ಪ್ರಕೃತಿಯ ವಿಕಾರ ಅಂತ ನಾವು ನೋಡ್ಕೊಂಡು ಬಂದಿದ್ದೀವಿ ಪ್ರಕೃತಿ ಅಂದರೆ ಶಕ್ತಿ ಭಗವಂತನ ಪರಮಾತ್ಮನ ಒಂದು ಶಕ್ತಿ ಅಲ್ಲಿರುವಂತಹ ಈ ಸತ್ವಗುಣದಿಂದಾಗಿ ಇದು ಆಗಿದೆ ಪ್ರಕೃತಿ ಅದು ಅನಾದಿ ಆದರೆ ಅದರ ವಿಕಾರವಾದಂಥ ವಿಜ್ಞಾನಮಯ ಕೋಶವೂ ಅನಾದಿ ಆಗಬೇಕು ಅಂತ ಏನೂ ಇಲ್ಲ ಆದರೆ ಹೇಳ್ತಾರೆ ಅನಾದಿ ಅಂತ ಹೇಗೆ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಇಲ್ಲಿ ಮಣ್ಣಿದೆ ಆ ಮಣ್ಣಿನಿಂದ ನಾವು ಮಡಕೆ ಮಾಡ್ತೇವೆ ಮಣ್ಣು ಯಾವಾಗ ನಿರ್ಮಾಣ ಆಯಿತೋ ನಮಗೆ ಗೊತ್ತಿಲ್ಲ ಆದರೆ ಈ ಮಣ್ಣನ್ನು ಇಟ್ಕೊಂಡು ಹತ್ರ ಇದನ್ನು ಮಡಿಕೆ ಮಾಡು ಅಂತ ಹೇಳಿದರೆ ಮಡಿಕೆ ಮಾಡ್ತಾನೆ ಆ ಮಡಕೆಗೆ ಡೇಟ್ ಆಫ್ ಬರ್ತ್ ಇವತ್ತು ಅಂತ ಗೊತ್ತು ನಮಗೆ ಹೌದಾ ಅಲ್ವಾ ಮಣ್ಣು ಅನಾದಿ ಅದರ ಮಣ್ಣಿನಿಂದ ಅಂತಹ ಮಡಕೆ ಉಂಟಲ್ಲ ಅದು ಅನಾದಿ ಅಲ್ಲ ಹಾಗೆಯೇ ಆ ಪರಮಾತ್ಮನ ಶಕ್ತಿ ಪ್ರಕೃತಿ ಅನ್ನೋದು ಉಂಟಲ್ವ ಸತ್ವರಜ ತಮೋ ಗುಣ ರೂಪದಿಂದ ಕೂಡಿದ್ದು ಅದು ಅನಾದಿ ಅದರಿಂದ ಆದಂತಹ ವಿಜ್ಞಾನಮಯ ಕೋಶ ಅದು ಅನಾದಿ ಆಗಬೇಕು ಅಂತ ಏನು ಇಲ್ಲ ಹೇಗೆ ಅಂದರೆ ಮಣ್ಣು ಅನಾದಿ ಆದರೂ ಸಹ ಮಡಕೆ ಅನಾದಿ ಆಗಬೇಕು ಅಂತ ಇಲ್ವಲ್ಲ ಹಾಗೇನೆ ಇಲ್ಲ ಆದ್ರೂ ಸಹ ಅದು ಅನಾದಿ ಅಂತ ಹೇಳ್ತಾರೆ ಅಂದರೆ ಹಾಕೊಳ್ಳಿ ನಮ್ಮ ಈ ಬುದ್ಧಿ ಉಂಟಲ್ಲ ಇದು ಅನಾದಿ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ನೋಡೋಣ ಆದ್ರೂ ಸಹ ಯಾಕೆ ಅದು ಅನಾದಿ ಕೇಳಿದರೆ ನೋಡಿ ಈ ಬುದ್ಧಿಯ ಒಂದು ಶಕ್ತಿ ಎಂಥದ್ದು ಕೇಳಿದರೆ ಮಹಾಪ್ರಲಯದಲ್ಲೂ ಸಹ ಅದು ತನಗೆ ಕಾರಣವಾದಂಥ ಪ್ರಕೃತಿಯಲ್ಲಿ ಬೀಜ ರೂಪದಿಂದ ಕೂತಿರುತ್ತಂತೆ ತನ್ನ ಹರವನ್ನೆಲ್ಲ ಹೈಗೆ ಸಂಕೋಚ ಮಾಡಿಕೊಂಡು ಸಂಕೋಚ ಮಾಡಿಕೊಂಡು ಬೀಜ ರೂಪದಿಂದ ಕೂತಿರುತ್ತೆ ಎಲ್ಲಿ ಆ ಪ್ರಕೃತಿ ಮಾಯ ಅವಿದ್ಯೆಯಲ್ಲಿ ಅವ್ಯಕ್ತದಲ್ಲಿ ಅದು ಲಯ ಆಗಿಬಿಡುತ್ತೆ ಸಣ್ಣ ರೂಪವನ್ನು ತಾಳಿ ಮತ್ತೆ ಪುನಃ ಸೃಷ್ಟಿ ಆಗುವಾಗ ಆ ಮಾಯ ಸೃಷ್ಟಿ ಮಾಡುತ್ತಲ್ಲ ಆಗ ಅದೇ ಹೀಗೆ ಮತ್ತ ಅರಳ್ಕೊಂಡು ಈಚೆ ಬರ್ತಾ ಇರುತ್ತೆ ಹಾಗಿದ್ರೆ ಲಯದದ್ದು ಅದರ ಬಾಹ್ಯವಾದ ರೂಪವೇ ಅಷ್ಟೇ ಹೊರತು ಸಹ ನಶಿಸಿದ್ದು ಬಾಹ್ಯ ರೂಪವೇ ಅಷ್ಟೇ ಹೊರ್ತು ಸಹ ಅದು ಸಂಸ್ಕಾರ ರೂಪದಲ್ಲಿ ಬೀಜ ರೂಪದಲ್ಲಿ ಹಾಗೇನೇ ಕೂತಿರ್ತದೆ ಮತ್ ಪುನಃ ಇನ್ನೊಂದು ಸಲ ಆಗುವಾಗ ಹಾಗೆ ಈಚೆ ಬರ್ತದೆ ಅಲ್ಲಿ ಹೇಳಿ ಬುದ್ಧಿ ಇವಾಗ ಅನಾದಿ ಹೇಳಬೇಕು ಆದಿ ಅಂತ ಹೇಳಬೇಕು ಶಾಸ್ತ್ರ ಹೇಳುತ್ತೆ ಅನಾದಿ ಅಂತ ಯಾಕೆಂದರೆ ಈ ದೇಹದ ಜೊತೆಗೆ ಈ ಬುದ್ಧಿ ಯಾವಾಗ ಬಂದು ಆಡರುಕೊಂಡಿತ್ತು ನಮಗೇನು ಗೊತ್ತು ಗೊತ್ತಾ ಇಲ್ಲ ನಮಗೆ ಬೇರೆ ಎಲ್ಲ ಗೊತ್ತು ಆದರೆ ಈ ದೇಹಕ್ಕೂ ಬುದ್ಧಿಗೂ ಯಾವತ್ತಿಂದ ಇದು ತಗಲ್ಕೊಂಡಿತು ನಾನು ಹೇಳೋದು ಕಷ್ಟ ನೀವು ಹೇಳ್ಬೋದು ಅಲ್ಲ ಈ ಸ್ಥೂಲ ಶರೀರ ಹುಟ್ಟಿದಾಗ ಬುದ್ಧಿ ಇನ್ನೂ ಹುಟ್ಟಿತು ಅಂತ ಸ್ಥೂಲ ಶರೀರ ಹುಟ್ಟಿದಾಗ ಬುದ್ಧಿ ಹುಟ್ಟೋದಿಲ್ಲ ಯಾಕೆ ಅಂತಃಕರಣ ಎನ್ನುವಂಥದ್ದು ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಬಿದ್ದು ಹೋಗುತ್ತೆ ಸೂಕ್ಷ್ಮ ಶರೀರದ ಒಂದು ಭಾಗ ಬುದ್ಧಿಯೇ ಮೇನಲ್ಲಿ ಅದು ಅಳಿಯೋದಿಲ್ಲ ಅದು ಎಲ್ಲಿವರೆಗೂ ಅಳಿಯೋದಿಲ್ಲ ಮುಂದೆ ನೋಡಿ ಹೇಳ್ತಾರೆ ಅವ್ಯಕ್ತತೆಯ ವರ್ತಮಾನತ್ವಾತ್ ಪೂರ್ವಕರ್ಮ ವಾಸನಾಯಾಶ ಬುದ್ಧೇಹೇ ಇತಿ ಅದು ಬುದ್ಧಿ ಏನು ಮಾಡುತ್ತೆ ಕೇಳಿದೆ ನಮಗೆ ಎಷ್ಟೆಷ್ಟು ಜನ್ಮ ಆಗಿದೆಯೋ ಆ ಎಲ್ಲ ಜನ್ಮದ ವಾಸನೆಯನ್ನು ವಾಸನೆಯನ್ನು ದಯವಿಟ್ಟು ಈ ಕನ್ನಡದ ವಾಸನೆ ಅಲ್ಲ ಊದುಬತ್ತಿ ವಾಸನೆ ಸೆಂಟ್ ವಾಸನೆ ಇದಲ್ಲ ಸಂಸ್ಕಾರ ಅದನ್ನು ಹೀರ್ಕೊಂಡು ಬಂದಿರುತ್ತೆ ಅದು ಆ ಸಂಸ್ಕಾರ ಹೇಗಿರುತ್ತೆ ಅಂದರೆ ಒಂದು ಉದಾಹರಣೆ ಕೊಡ್ತೇನೆ ನಿಮ್ಮ ಮನೆಯಲ್ಲಿ ಒಂದು ಕೇಸರಿ ಹಾಕಿದ ಡಬ್ಬ ಇದೆ ಅಂತ ಇಟ್ಕೊಳ್ಳಿ ಕೇಸರಿ ಖರ್ಚಾಗಿ ಎರಡು ತಿಂಗಳಾಗಿದೆ ಆದರೂ ಸಹ ಡಬ್ಬದಲ್ಲಿ ವಾಸನೆ ಇರುತ್ತೆ ಈ ಉದಾಹರಣೆ ಅರ್ಥ ಆಗದೆ ಇದ್ದರೆ ಇಂಗಿನ ಉದಾಹರಣೆ ತಂದುಕೊಳಿ ಮನೆಯಲ್ಲೇ ವಾಸನೆ ಮಾಡುತ್ತೆ ಅದು ಅಲ್ವಾ ಅದಿರೋದಿಲ್ಲ ಆದರೂ ಸಹ ಅದನ್ನೇ ತೊಳೆದಾಗ್ಬಿಟ್ರೂ ಅದು ಸಂಭಾರ ಸಂಬಾರ ವಾಸನೆ ಆಗುತ್ತೆ ಅಂತ ತಾಯಿಂದರೆ ಎಷ್ಟು ಜನರ ಭಾವನೆ ವಾಸನೆ ಆ ಸಂಸ್ಕಾರ ಅಲ್ಲಿ ಕೂತಿರುತ್ತೆ ಅದಾಗಿ ಹಾಗೆ ಈ ಬುದ್ಧಿ ಇದೆಯಲ್ಲ ಅದು ಅನಾದಿ ಆದ್ದರಿಂದ ನಮಗೆ ಎಷ್ಟೆಷ್ಟು ಜನ್ಮ ಆಗಿದೆಯೋ ಅಷ್ಟು ಜನ್ಮದ ಸಂಸ್ಕಾರವನ್ನು ಹಿಡ್ಕೊಂಡು ಬಂದಿರುತ್ತೆ ಅದಕ್ಕೋಸ್ಕರಲ್ಲೇ ತಂದೆ ತಾಯಿಗಿರೋ ನಾಲ್ಕು ಜನ ಮಕ್ಕಳಿದ್ರೆ ಜನ್ಮ ಕೊಟ್ಟ ಅಪ್ಪ ಅಮ್ಮ ಸಮಾನ ತಿನ್ನುವ ಆಹಾರ ಸಮಾನ ಬೆಳೆದ ಮನೆ ಸಮಾನ ಓದಿದ ಶಾಲೆ ಸಮಾನ ಪಾಠ ಮಾಡುವ ಮೇಷ್ಟ್ರ ಸಮಾನ ಸುತ್ತಾಡುವ ಬೀದಿ ಸಮಾನ ಅದರ ಎಲ್ಲರದ್ದು ಸ್ವಭಾವ ಬೇರೆ ಯಾಕೆ ಅಂದರೆ ಅನಾದಿ ಹಿಂದಿನ ಕಟ್ಕೊಂಡು ಬಂದಿರುತ್ತೆ ಅದು ಈ ಸ್ಥೂಲ ಶರೀರ ಇದೊಂದು ದೊಡ್ಡ ಕ್ಯಾರಿಯರ್ ಒಳಗೆ ಈ ಸಂಸ್ಕಾರದ ಒಂದು ಡಬ್ಬ ಹಾಕಿ ಕಳಿಸ್ತಾನೆ ಅಷ್ಟೇ ನಿಡಿ ಅಂತ ಹುಟ್ಟೋದು ಇದು ಅದು ಹುಟ್ಟೋದಿಲ್ಲ ಅದು ಬಂದ್ಬಿಟ್ಟು ತಲ್ಕೊಳುತ್ತೆ ಇದಕ್ಕೆ ಅಷ್ಟೇ ಅದಕ್ಕೆ ಎಷ್ಟು ಜನ್ಮ ಆಯಿತು ಅದು ಗೊತ್ತಿಲ್ಲ ನಮ್ಮ ಪುರುಷರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ವಾಹನದ ಟೈರ್ ಕೆಟ್ಟೋಗ್ಬಿಡುತ್ತೆ ಎಷ್ಟೋ ಸಲ ಎರಡು ಮೂರು ಟೈರ್ ಬದಲಾವಣೆ ಮಾಡಿದ್ರೆ ಒಳಗಡೆ ಟ್ಯೂಬ್ ಹಾಗೇನೆ ಇರುತ್ತೆ ಆ ಟ್ಯೂಬ್ ಇಷ್ಟೆಲ್ಲ ಟೈರ್ ಜೊತೆಗೆ ವ್ಯವಹಾರ ಮಾಡಿರುತ್ತೆ ಅದಕ್ಕೋಸ್ಕರ ಇವಾಗ ಟ್ಯೂಬ್ ಲೆಸ್ಸೇ ಬಂದ್ಬಿಟ್ಟಿದೆ ಇದು ಸಹವಾಸ ಬೇಡ ಇದು ಅಂತ ಹೇಳಿ ಹೀಗೆ ಈ ವಿಜ್ಞಾನಮಯ ಕೋಶ ಅನ್ನೋದಿದೆಯಲ್ಲ ಅದು ಈ ಸ್ಥೂಲ ಶರೀರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಇದಕ್ಕೆ ಎಷ್ಟೋ ಇಂಥ ಸ್ಥೂಲ ಶರೀರವನ್ನೆಲ್ಲ ಅದು ಮೇಯಿಸಿದೆ ಆಟಾಡಿಸಿದೆ ಅಷ್ಟು ಅನಾದಿ ಅದು ಹಾಗಾಗಿ ಏನಾಗುತ್ತೆ ಕೇಳಿದ್ರೆ ಅದನ್ನ ಹೇಳ್ತಾರೆ ಪೂರ್ವಕರ್ಮ ವಾಸನಾಯಾಶ್ಚ ಬುದ್ಧೇ ಆ ಪೂರ್ವಕರ್ಮ ವಾಸನೆ ಆ ಬುದ್ಧಿಯಲ್ಲಿ ಇರುತ್ತೆ ಅತ್ಯಂತ ನಾಶೆ ಪುನಃ ಸೃಷ್ಟೆ ಅನುಪಪತ್ತೆ ಅದು ಪೂರ್ತಿ ನಾಶ ಆಗ್ಬಿಡ್ತು ಅಂದ್ರೆ ಮತ್ತ ಸೃಷ್ಟಿ ಕೆಲಸಕ್ಕೆ ತೊಡಕು ಅದಕ್ಕೋಸ್ಕರ ಹಾಗೆ ಬೀಜ ಇಟ್ಟಿರ್ತಾನೆ ಅಂತ ಇದನ್ನು ನೋಡಿಕೊಂಡೆ ನಮ್ಮ ರೈತರು ಮಾಡೋದು ಇವಾಗ ಬೇರೆ ಬೇರೆ ಫಾರಿನ್ ಕಂಪ್ನಿಗಳೆಲ್ಲ ನಿಮ್ಮ ಬೀಜ ಸರಿಯಾಗಿಲ್ಲ ನಾವು ಕೊಡ್ತೇವೆ ಅಂತ ಮೊದಲೆಲ್ಲ ಏನು ಮಾಡ್ತಿದ್ರು ಒಬ್ಬ ರೈತ ಭತ್ತ ಬೆಳೆದ ಅಂತ ಇಟ್ಕೊಳ್ಳಿ ಅದರೊಳಗೆ ಒಂದಿಷ್ಟನ್ನು ಬೀಜಕ್ಕೆ ಅಂತ ಎತ್ತಿಟ್ಕೊಳ್ತಿದ್ದ ಅದನ್ನು ಬಿತ್ತುತ್ತಿದ್ದ ಅದೇ ಮತ್ತ ಏನಾಗ್ತಿತ್ತು ಗಿಡ ಆಗಿ ಮತ್ತೆ ಪುನಃ ಪೈರು ಬೆಳೆ ಬರ್ತಿತ್ತು ಬೀಜ ಹಾಗೇನೆ ಈ ಬುದ್ಧಿ ಎನ್ನುವಂತಹ ಬೀಜವನ್ನು ಸೀಡನ್ನು ಹಾಗೆ ಇಟ್ಟಿರ್ತಾನೆ ಅಥವಾ ಇದು ಇರುತ್ತೆ ಅದು ಹಾಗೇನೆ ಹೀಗೆ ಅಂತ ನೆಕ್ಸ್ಟ್ ಸ್ಥೂಲ ಶರೀರ ಬಂದಾಗ ಮತ್ಪನ ಅದು ಒಕ್ತವ ಇರುತ್ತೆ ಹೀಗೆ ಅಂತ ಅದನ್ನು ಉಪನಿಷತ್ತು ಹೇಳತ್ತೆ ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ನಾನು ಈ ಜೀವನ ಜೊತೆಗೆ ಬುದ್ಧಿ ಇರುತ್ತಲ್ಲ ಈ ಜೀವನನ್ನು ಹೀರಿಕೊಂಡು ಮತ್ಪನ ನಾಮ ರೂಪ ಎಲ್ಲವನ್ನೂ ಸಹ ಮಾಡುತ್ತೇನೆ ಅಲ್ಲಿಗೆ ಏನ್ ಹೇಳಂತೆ ಹಾಗಿದ್ರೆ ಬುದ್ಧಿ ಎಲ್ಲಿವರೆಗಿರುತ್ತೆ ಅಂತ ಕೇಳಿದ್ರೆ ಒಂದು ಸ್ಥೂಲ ಶರೀರ ಬಿದ್ದು ಹೋದರೆ ಒಳಗಿನ ಬುದ್ಧಿ ಹೋಗೋದಿಲ್ಲ ಅದರ ಸಾಯೋದಿಲ್ಲ ಹಾಗೆ ಇರುತ್ತೆ ಅದು ಮತ್ತೆ ಇನ್ನೊಂದು ಸ್ಥೂಲ ಶರೀರ ಹುಡ್ಕೊಂಡು ಹೋಗ್ತಾ ಇರುತ್ತೆ ಅಂತಃಕರಣ ಎಲ್ಲಿವರಿಗಿರುತ್ತೆ ಕೇಳಿದ್ರೆ ಆ ವಿದೇಹ ಕೈವಲ್ಯಂ ಅತ್ಯಂತ ಆತ್ಯಂತಿಕ ವಿನಾಶ ನಾಸ್ತಿ ಅಂದ್ರೆ ಮೋಕ್ಷ ಆಗುವವರೆಗೂ ಸಹ ಈ ವಿಜ್ಞಾನಮಯ ಕೋಶಕ್ಕೆ ನಾಶ ಎನ್ನುವುದು ಇಲ್ಲ ವಿಜ್ಞಾನಮಯ ಕೋಶವನ್ನು ಕಳಚಿಕೊಳ್ಳುವುದೇ ಒಂದರ್ಥದಲ್ಲಿ ಮೋಕ್ಷ ಇಷ್ಟು ಆದ ಮೇಲೆ ಅದರಿಂದ ಪುಂಸಃ ಸಂಸಾರ ಕಾರಣಭೂತಾಯ ಬುದ್ಧಿಯರಪಿ ಅನಾದಿತ್ವ ಅದರಿಂದ ಈ ತನ್ನಲ್ಲಿ ಆತ್ಮವಸ್ತುವನ್ನು ಪ್ರತಿಫಲನ ಮಾಡಿಕೊಂಡು ಹಿಡಕೊಂಡು ತಾನು ಆತ್ಮ ಅಂತ ಹೇಳ್ತಾ ಈ ಬುದ್ಧಿಯ ಸಹವಾಸದಿಂದ ಅಲ್ಲಿ ಬಿದ್ದಂತಹ ಪ್ರತಿಫಲನವೂ ಸಹ ಅಂದ್ರೆ ಜೀವ ಅಂತ ಕರೆಸ್ಕೊಳ್ಳುವಂತಹದ್ದು ಸಹ ನಾನೇ ಸಂಸಾರಿ ನಾನೇ ಸಂಸಾರಿ ಅಂತ ಅಂದ್ಕೊಳ್ತಾನೆ ಹಾಗೆ ಅಂದ್ಕೊಳ್ಳೋದಕ್ಕೆ ಕಾರಣ ಈ ಜಡವಾದ ಬುದ್ಧಿಯಲ್ಲಿ ಪ್ರತಿಫಲನಗೊಂಡದ್ದು ಇಷ್ಟು ಮೇಲೆ ಮುಂದೆ ಅಲ್ಲಿಂದಾಗಿ ಏನಾಗುತ್ತೆ ಕೇಳಿದರೆ ದೇಹ ಇಂದ್ರಿಯಾದಿ ಅಭಿಮಾನವೀ ಸ್ವಪ್ರಾಗಭಾವ ಕಾಲತ್ತ ವ್ಯಾಪಕ ಸ್ವಜಾತೀಯ ಅಂತ ವಿಚಾರ ಹೇಳ್ತಾ ಹೋಗ್ತಾರೆ ಅಲ್ಲಿಂದಾಗಿ ಬುದ್ಧಿಯಿಂದಾಗಿ ಅಧ್ಯ ಶುರುವಾದದ್ದು ದೇಹದವರೆಗೂ ಸಹ ಇಂದ್ರಿಯ ಮನಸ್ಸು ಎಲ್ಲದೂ ಸಹ ಆತ್ಮ 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 ಅಂತ ಹೇಳ್ಕೊಳ್ತಾ ಹೋಗ್ತಾ ಇರ್ತೇವೆ ಅಷ್ಟು ಹಿನ್ನೆಲೆಯಲ್ಲಿ ಅನಾದಿ ಕಾಲದಿಂದಲೂ ಸಹ ಬುದ್ಧಿಯೇ ಆತ್ಮ ಆತ್ಮ ಅಂತ ಹೇಳ್ಕೊಂಡು ಬಂದಿದ್ದರಿಂದ ಅದು ಯಾವಾಗ ಶುರುವಾಯಿತು ಅಂತ ಹೇಳೋದಕ್ಕೆ ಆಗೋದಿಲ್ಲ ಬುದ್ಧಿಯೇ ಅಹಂ ನಾನೇ ಆತ್ಮ ಆತ್ಮ ಅಂತ ಹೇಳ್ತಾ ಇರ್ತೇನೆ ಇಷ್ಟಾದ ಮೇಲೆ ಮತ್ತೆ ಮುಂದಿನ ಮುಂದಿನ ಶಬ್ದ ವ್ಯವಹಾರ ಓಢ ಎಲ್ಲ ವ್ಯವಹಾರವನ್ನು ಸಹ ಮಾಡುತ್ತೆ ಯಾವುದು ವಿಜ್ಞಾನಮಯ ಕೋಶ ವಿಜ್ಞಾನಮಯ ಕೋಶ ಅಂದರೆ ಜಡ ಚೇತನಗಳ ಸಮ್ಮಿಶ್ರಣ ಅಲ್ಲಿ ಆ ಪ್ರತಿಬಿಂಬಿತವಾದಂಥದ್ದುಂಟಲ್ಲ ದುಂಟಲ ಆತ್ಮನ ಭಾಗ ಅದು ಏನೂ ಮಾಡೋದಿಲ್ಲ ಅದರ ಅದರ ಇರುವಿಕೆಯಿಂದ ಬುದ್ಧಿ ಎಲ್ಲವನ್ನು ಮಾಡುತ್ತೆ ಮಂತ್ರಿ ಒಳ್ಳೆಯವನು ಅವನೇನು ಮಾಡೋದಿಲ್ಲ ಅದರ ಅವನು ಪಿ ಎನ್ ಎ ಅವನ ಹೆಸರಲ್ಲಿ ಎಲ್ಲ ಕೆಲಸ ಮಾಡ್ತಾನೆ ನೋಡಿ ನಮ್ಗೆ ಇದು ಬಹಳ ಬೇಗ ಅರ್ಥ ಆಗುತ್ತೆ ಆದರೆ ಇದು ಅರ್ಥ ಆಗೋದಿಲ್ಲ ಅವನು ಏನೂ ಮಾಡೋದಿಲ್ಲ ಸುಮ್ಮನೆ ಆದ್ರೆ ಅವನ ಹೆಸರು ಸಾವಿರ ಹಿಂಗೆ ಹೇಳಿದಾರ್ರೀ ಮಾಡ್ಬೇಕಂತೆ ಅಂತಾನವನು ಅವನು ಪಿ ಏನೇ ಹೇಳಬೇಕು ಅಂತಲ್ಲ ಅಲ್ಲಿ ಕ್ಲಾಸ್ ಫೋರ್ ಎಂಪ್ಲಾಯೀಸ್ ಇದ್ದಾರಲ್ಲ ಅವರು ಸಹ ಫೋನ್ ಮಾಡಿಬಿಟ್ಟು ಕೆಲಸ ಮಾಡಿಸ್ಬಿಡ್ತಾರೆ ಕೆಲವು ಕೆಲಸ ಹಾಗೆ ಆ ವಿಜ್ಞಾನಮಯ ಕೋಶ ಅದು ಜಡ ಆದರೂ ಸಹ ಈ ಚೇತನದ ಸಹವಾಸದಿಂದ ಹೀಗೆ ಮಾಡುತ್ತೆ ಅದೇ ವ್ಯವಹಾರ ಓಢ ಅದು ಎಲ್ಲ ತರಹದ ವ್ಯವಹಾರವನ್ನು ಸಹ ಮಾಡುತ್ತೆ ಎಂಥೆಂಥ ವ್ಯವಹಾರ ಲೌಕಿಕ ವ್ಯವಹಾರ ಹೋಗೋದು ಬರೋದು ತಿನ್ನೋದು ಎಲ್ಲವನ್ನೂ ಸಹ ಮಾಡುತ್ತೆ ಮತ್ತೆ ವೈದಿಕ ವ್ಯವಹಾರ ಪೂಜೆ ಪುನಸ್ಕಾರ ಎಲ್ಲವನ್ನೂ ಸಹ ಮಾಡುವುದ್ಯಾವುದು ಬುದ್ಧಿಯೇ ಹಾಗೆಂದರೆ ಬರೀ ಬುದ್ಧಿ ಮಾಡುತ್ತ ಕೇಳಿದರೆ ಮಾಡೋದಿಲ್ಲ ಅಲ್ಲೇ ಆ ಆತ್ಮನ ಪ್ರತಿಫಲನದ ಭಾಗ ಇರಬೇಕು ಅಷ್ಟು ಹೇಳ್ತಾ ವಾಸನ ಅನುಗತಃ ಪೂರ್ವವಾಸನ ಎಂ ಸಂ ಸಹ ಅನುಪೂರ್ವ ಅಲ್ಲಿ ಮುಂದಿನ ಶಬ್ದ ಉಂಟು ನೋಡಿಯಲ್ಲಿ ಅನುಪೂರ್ವಾಸನ ಕರೋತಿ ಅನುಪೂರ್ವ ವಾಸನ ಹಾಗಾಗಿ ಏನಾಗುತ್ತೆ ಕೇಳಿದರೆ ನಮ್ಮ ಹಿಂದಿನ ಜನ್ಮದ ಸಂಸ್ಕಾರ ಅಲ್ಲಿ ಸಂಗ್ರಹವಾಗಿರುತ್ತಲ್ಲ ಹಾಗಾಗಿ ನಾವು ಆ ಸಂಸ್ಕಾರದ ವಶದಿಂದಾಗಿ ಈಗಲೂ ಸಹ ಎಷ್ಟೋ ಹಿಂದೆ ಮಾಡಿದ್ದನ್ನು ಮಾಡ್ತಾನೇ ಇರ್ತೇವೆ ಉದಾಹರಣೆಗೆ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಹೇಳ್ತೇವಲ್ಲ ಒಂದು ಎರಡು ವರ್ಷ ಹಾಗೆಯೇ ಮಾಡ್ತಾ 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 ಬರ್ತೇವೆ ಅದು ಬುದ್ಧಿಯಲ್ಲಿ ಆ ಸಂಸ್ಕಾರ ಕೂಡಿರುತ್ತೆ ಹಾಗಾಗಿ ಈಗ ನಮಗೆ ಅದನ್ನು ಬಿಡೋದಕ್ಕಾಗೋದಿಲ್ಲ ಮತ್ತು ನಾವು ಅದನ್ನೇ ಮಾಡ್ತಾ ಇರ್ತೇವೆ ಅದು ತಪ್ಪು ಅಂತ ಗೊತ್ತಿದ್ರೂ ಸಹ ಒಳ್ಳೆಯದು ಅಂತ ಗೊತ್ತಿದ್ದರೂ ಪ್ರಶ್ನೆ ಬೇರೆ ತಪ್ಪು ಅಂತ ಗೊತ್ತಿದ್ರೂ ಸಹ ಅದನ್ನು ಹಾಗೇ ಮುಂದೆ ಒರೆಸ್ಕೊಂಡು ಹೋಗ್ತೇವೆ ಯಾಕೆ ಅಂತ ಕೇಳಿದರೆ ಉಪನಿಷತ್ತು ಹೇಳತ್ತೆ ಈ ಬುದ್ಧಿಯನ್ನು ಕುರಿತು ತಮ್ಮ ವಿದ್ಯಾ ಕರ್ಮಣಿ ಸಮನ್ವಾರಭಯತೆ ಪೂರ ಪ್ರಜ್ಞಾ ಚ ಈ ಜನ್ಮದಷ್ಟೇ ಅಲ್ಲ ಹಿಂದಿನ ಜನ್ಮದಲ್ಲಿ ಅವನು ಒಳ್ಳೆ ವಿದ್ಯಾವಂತನಾದದ್ದಿದ್ರೆ ಆ ವಿಜ್ಞಾನ ಕೋಶ ಅದೇ ಇರುತ್ತಲ್ಲ ಈ ಸ್ಥೂಲ ಶರೀರಕ್ಕೆ ಬಂದು ಸೇರ್ಕೊಂಡಾಗ ಏನಾಗುತ್ತೆ ಕೇಳಿದ್ರೆ ಅಲ್ಲೂ ಮತ್ತು ಅಷ್ಟೇ ವಿದ್ಯಾವಂತನಾಗ್ತಾನೆ ಅವನು ಅಲ್ಲಿ ಕೆಟ್ಟವನಾದಿದ್ರೆ ಇಲ್ಲೂ ಹಾಗೇನೆ ಮುಂದುವರಿಯುತ್ತೆ ಅದನ್ನ ಹೇಳುತ್ತೆ ನೋಡಿ ವಿದ್ಯಾ ಕರ್ಮಣಿ ಅವನ ವಿದ್ಯೆ ಅವನ ಕರ್ಮ ಎಲ್ಲದನ್ನೂ ಸಹ ಹಾಗೆ ಬಂದು ಸೇರ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಪೂರ್ವ ಪ್ರಜ್ಞಾಚ ಹಿಂದಿನ ಜನ್ಮದ ಪ್ರಜ್ಞೆ ಅಂದರೆ ಬುದ್ಧಿ ಬದಲಾವಣೆ ಆಗೋದೇ ಇಲ್ಲ ಹಾಗೆ ಇರುತ್ತೆ ಬದಲಾವಣೆ ಆದದ್ದು ಹೊರಗಿನ ಸ್ಥೂಲ ಶರೀರ ಮಾತ್ರ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಪುಣ್ಯೋ ವೈ ಪುಣ್ಯೇನ ಕರ್ಮಣ ಭವತಿ ಪಾಪ ಪಾಪೇನ ಹಿಂದೆ ಒಳ್ಳೆ ಕೆಲಸ ಮಾಡಿದ್ರೆ ಅಲ್ಲಿ ಹುಟ್ಟುಡ್ತಾನೆ ಅವನಿಗೆ ಒಳ್ಳೆ ಕೆಲಸ ಮಾಡೋ ಬುದ್ಧಿ ಕೆಟ್ಟದ್ದು ಮಾಡಿದ್ದಿದ್ರೆ ಬಹಳವಾಗಿ ಅದೇ ಸಂಸ್ಕಾರ ಅಲ್ಲಿರುತ್ತೆ ಇಲ್ಲಿ ಹುಟ್ಟುಡ್ತಾನೆ ಕೆಟ್ಟದನ್ನು ಮಾಡು ಕೊಚ್ಚು ಕಡಿ ಮಗ ಇಂಥದ್ದೇ ಶುರು ಆಗುತ್ತೆ ಆ ವಿಜ್ಞಾನಮಯ ಕೋಶದಲ್ಲಿ ನಾವು ಎಂತಹ ಸಂಸ್ಕಾರವನ್ನು ತುಂಬಿರ್ತೇವೋ ಅಂತಹ ಸಂಸ್ಕಾರ ಅದು ಮುಂದುವರಿತಾ ಹೋಗುತ್ತೆ ಹೀಗೆ ಪುಣ್ಯಕರ್ಮಗಳನ್ನು ಮಾಡ್ತಾರೆ ಪಾಪ ಕರ್ಮಗಳನ್ನು ಸಹ ಮಾಡ್ತಾರೆ ಹೀಗೆ ಮಾಡಿದ್ರಿಂದ ಏನಾಗುತ್ತೆ ಕೇಳಿದ್ರೆ ಮುಂದಿನ ಶ್ಲೋಕ ಭುಕ್ತೇಜ ವಿಚಿತ್ರಾಸ್ವಪಿ ಯೋನಿಷು ವ್ರಜನ್ ಅವನು ಬೇರೆ ಬೇರೆ ಯೋನಿಗಳಲ್ಲಿ ಜನ್ಮವನ್ನು ಎತ್ತುತ್ತಾನೆ ಒಳ್ಳೆಯ ಕೆಲಸ ಮಾಡಿದ್ದರೆ ಒಳ್ಳೆ ಯೋನಿಯಲ್ಲಿ ಕೆಟ್ಟ ಕೆಲಸ ಮಾಡಿದ್ದಿದ್ರೆ ಕೆಟ್ಟ ಯೋನಿಯಲ್ಲಿ ಜನ್ಮವನ್ನು ಎತ್ತುತ್ತಾನೆ ಅದಕ್ಕೋಸ್ಕರ ವಿಚಿತ್ರಾಸು ಆ ವಿಚಿತ್ರಾಸು ಅನ್ನೋದಕ್ಕೆ ತುಂಬ ಉತ್ತಮವಾದ ಕೆಲಸ ಮಾಡಿದರೆ ದೇವತೆಗಳಾಗಿ ಜನ್ಮ ಎತ್ತುತ್ತಾನೆ ಮತ್ತೆ ಮನುಷ್ಯರಾಗಿ ಒಳ್ಳೆ ಮನುಷ್ಯರಾಗಿ ಹುಟ್ಟುತ್ತಾನೆ ಇನ್ನೂ ಕೆಟ್ಟವನಾದರೆ ಅಥವಾ ಇನ್ನೂ ನೀಚ ಕೃತ್ಯ ಮಾಡಿದರೆ ಪ್ರಾಣಿ ಪಶು ಪಕ್ಷಿಗಳಾಗಿ ಕ್ರಿಮಿಕೂಟಗಳಾಗಿ ಜನ್ಮ ಇರ್ತಾನೆ ಆದ್ರೂ ಅಲ್ಲಿಯೂ ಸಹ ಬುದ್ಧಿ ಕೋಶ ವಿಜ್ಞಾನಮಯ ಕೋಶ ಇದ್ದೇ ಇರ್ತದೆ ತನ್ನ ಶಕ್ತಿಯನ್ನು ಕಳ್ಕೊಂಡಿರ್ತದೆ ಸ್ಥೂಲ ಹೀಗೆ ಅಂತ ಹೀಗೆ ಎಷ್ಟರ ಮಟ್ಟಿಗೆ ಕೇಳಿದೆ ಚತುರಶೀತಿ ಲಕ್ಷ ಪ್ರಭೇದಾಸು ಯೋನಿಷು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಓಡಾಡ್ತಾ ಇರ್ತಾನೆ ವಿಜ್ಞಾನಮಯ ಕೋಶ ಅದೇ ಅದಕ್ಕೆ ಹೆಸರು ಅಂತಃಕರಣ ಅಂತ ಹೇಳ್ತಾರೆ ಸೂಕ್ಷ್ಮ ಶರೀರ ಅಂತ ಇವುಗಳಿಂದ ಬಿಡುಗಡೆ ಇಲ್ಲ ಬಿಡುಗಡೆ ಯಾವುದ್ರಿಂದ ಈ ಸ್ಥೂಲ ಶರೀರ ಬಿಡ್ತು ಇನ್ನೊಂದು ಸ್ಥೂಲ ಶರೀರಕ್ಕೆ ಸೇರ್ಕೊಂಡಿತ್ತು ಅಲ್ಲಿಂದ ಬಿಡ್ತು ಇನ್ನೊಂದು ಹೀಗೆ ನಿರಂತರ ಸಂಚಾರ ಅದನ್ನೇ ಹೇಳುತ್ತೆ ನೋಡಿ ವಿಚಿತ್ರಾಸ್ವ ಪೋನಿಷು ವ್ರಜನ್ ಆಯಾತಿ ನಿರ್ಯಾತಿ ಅಧಃ ಏಷ ಈ ವಿಜ್ಞಾನಮಯ ಕೋಶದಲ್ಲಿರುವಂತಹ ವಿಜ್ಞಾನವೇ ಕೋಶವೇ ನಾನು ಅಂತ ಅಂದ್ಕೊಂಡಂಥ ಈ ಜೀವಾತ್ಮ ಮಾಡ್ತಾನೆ ಕೇಳಿದ್ರೆ ಆಯಾತಿ ಕೆಳಗೆ ಬರ್ತಾನೆ ಕೆಳಗೆ ಬರ್ತಾನೆ ಮೇಲಿನ ಕೆಳಗೆ ಅಂತ ಅಲ್ಲ ನೀಚ ಯೋನಿಯಲ್ಲಿ ಜನ್ಮ ಎತ್ತುತ್ತಾನೆ ಊರ್ಧ್ವಂ ಒಳ್ಳೆಯ ಯೋನಿಯಲ್ಲಿ ಜನ್ಮವನ್ನು ಎತ್ತುತ್ತಾನೆ ಏಷ ಅಸೈವ ಇಂತಹ ಈ ಬುದ್ಧಿಯಲ್ಲಿ ಪ್ರತಿಫಲನಗೊಂಡು ಇದೇ ನಾನು ಅಂತ ಅಂದ್ಕೊಂಡಂತಹ ಜೀವಾತ್ಮನಿಗೇನೆ ಜಾಗ್ರತ್ ಸ್ವಪ್ ದ್ಯವಸ್ಥಾಹ ಜಾಗ್ರತ್ ಎಚ್ಚರ ಮತ್ತೆ ಕನಸು ಮತ್ತೆ ನಿದ್ರೆ ಇವನಿಗೆ ಈ ಎಲ್ಲ ಅವಸ್ಥೆಗಳು ಅವನೇ ಸುಖ ದುಃಖ ಭೋಗ ಅವನಿಗೆ ಈ ಸುಖ ದುಃಖ ಮತ್ತು ಭೋಗಗಳನ್ನು ಸಹ ಅನುಭವಿಸುವಂತಹದ್ದು ಇಲ್ಲಿ ಕೆಳಗೆ ಬರ್ತಾನೆ ಹೋಗ್ತಾನೆ ಅಂದರೆ ಕೆಳಗೆ ಅನ್ನುವುದಕ್ಕೆ ಅರ್ಥ ನರಕ ಅಂತ ಏನು ನರಕ ಕೆಳಗಿದೆಯಾ ಭೂಮಿಯಿಂದ ಕೆಳಗಿದೆಯಾ ಅಂತ ಪ್ರಶ್ನೆ ಭಾಗವತಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಒಂದು ನರಕದ ವರ್ಣನೆ ಮಾಡುವ ಅಧ್ಯಾಯನೇ ಉಂಟು ಐದನೇ ಅಧ್ಯಾಯದ ಕೊನೆಯ ಅಧ್ಯಾಯ ಸುದೀರ್ಘವಾಗಿ ಇಪ್ಪತ್ತೆಂಟು ತರಹದ ನರಕವನ್ನು ವರ್ಣನೆ ಮಾಡ್ತಾರೆ ಶುಕಮುನಿಗಳು ಅವನು ಕೇಳ್ತಾನೆ ಅಲ್ಲಿ ನರಕ ಅನ್ನೋದು ಇದೆಯಾ ಇಲ್ವಾ ಇದ್ರಿ ಎಲ್ಲಿದೆ ಅಂತ ನಮಗೆ ಬರುವ ಸಂಶಯವನ್ನು ಶುಕಾಚಾರ್ಯರು ಅವ್ರು ಕೇಳ್ತಾರೆ ಹೇಗೆ ಅಂತ ಹೇಳ್ತಾರೆ ದಕ್ಷಿಣ ದಿಕ್ಕಿನಲ್ಲಿ ಇದೆಯಪ್ಪ ಹೀಗೆ ಅಂತ ಅಲ್ಲ ಕಣ್ಣಿ ಕಾಣೋದಿಲ್ವಲ್ಲ ಅಂತ ಅದು ಅನುಭವಕ್ಕೆ ಬರುತ್ತೆ ಅಂತ ನಮಗೆ ನರಕದ ಶಿಕ್ಷೆಯ ಅನುಭವ ಆಗಬೇಕು ಅಂದರೆ ನಮ್ಮ ಕಣ್ಣಿಗೆ ಕಂಡೇ ಆಗಬೇಕು ಅಂತಿಲ್ಲ ಅಥವಾ ನಿಜವಾಗಿಯೂ ಇರಲೇಬೇಕು ಅಂತೂ ಇಲ್ಲ ಅಂದರೆ ಇದೇ ಅನ್ನೋದು ಅದರೊಂದು ಮಾತು ಹೀಗೆ ಅಂತ ಆ ಯಾತನೆ ಉಂಟು ಅಂತ ಎಲ್ಲ ನೋಡಿ ನಮಗೆ ಏನಾಗುತ್ತೆ ಅಂದರೆ ಕನಸು ಬೀಳತ್ತೆ ಕನಸಿನಲ್ಲಿ ಯಾರೋ ನಾಲ್ಕನ ಬಂದು ನಮ್ಮ ಕಾಲಲ್ಲಿ ಹಿಡಿದು ನಾಲ್ಕು ಹೊಡೆದಾಗ ನಮಗೆ ಅನುಭವ ಆಗುತ್ತೆ ಆ ಕನಸು ಕಾಣೋಷ್ಟೊತ್ತು ನಮ್ಗೆ ನೋವಾಗುತ್ತೋ ಇಲ್ವೋ ಕನಸು ಎಚ್ಚರ ಎಚ್ಚರಾದ ಅಂತ ನಾನು ಹೇಳಿಲ್ಲ ಹೌದು ತಾನೆ ಹಾಗೆ ಅಂತೆಲ್ಲ ನಿಜವಾಗಿಯೂ ಇದ್ದಾರವರು ಅವ್ರು ಹೊಡೆದಾಗ ನಾವು ಹೊತ್ತಿದ್ದ ಸುಳ್ಳ ಸತ್ಯ ನಮ್ಮ ಕನಸಿನಲ್ಲಿ ಅವ್ರ ಹತ್ರ ಹೊಡೆಸ್ಕೊಂಡಾದ್ಮೇಲೆ ನಮ್ಮ ಮೈಯೆಲ್ಲ ಬೆವರಿದ್ದು ಹೌದೋ ಅಲ್ವೋ ಅಲ್ಲಿಂದ ನಾವು ಓಟ ಕಿತ್ತಿದ್ದು ಹೌದು ಅಲ್ವೋ ಹೌದು ತಾನೆ ಹಾಗೆ ಇವರು ನಿಜವಾಗಿಯೂ ಇದ್ದಾರಾ ಇಲ್ಲ ಅಂದ್ರೆ ಮನುಷ್ಯನಿಗೆ ತನ್ನ ತಪ್ಪನ್ನು ತಿದ್ದುವ ವ್ಯವಸ್ಥೆ ಮಾಡೋದಕ್ಕೆ ಇದು ನಿಜವಾಗಿ ಇರಲೇಬೇಕು ಅಂತೇನೂ ಇಲ್ಲ ಹಾಗೆ ನರಕ ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಶಾಸ್ತ್ರ ಒಪ್ಕೊಂಡಿದೆ ಹೀಗೆ ಅಂತ ಅಲ್ಲಿ ಇಂತಿಂತಹ ಶಿಕ್ಷೆ ಆಗತ್ತೆ ಅಂತ ಅವನು ಈ ಸ್ಥೂಲ ಶರೀರಕ್ಕೆ ಮಾತ್ರ ಶಿಕ್ಷೆ ಆಗೋದಿಲ್ಲ ಕನಸು ಕಾಣೋದು ಸ್ಥೂಲ ಶರೀರವಾ ವಿಜ್ಞಾನಮಯ ಕೋಶವೇ ಹೌದು ತಾನೆ ಹಾಗೆಯೇ ಆತ ನರಕಕ್ಕೆ ಹೋಗ್ತಾನೆ ಮತ್ತ ಒಳ್ಳೆಯದನ್ನು ಮಾಡಿದರೆ ಊರ್ಧ್ವಗತಿಯಲ್ಲಿ ಸ್ವರ್ಗಾದಿಗಳಲ್ಲಿ ಜನ್ಮವನ್ನು ಎತ್ತುತ್ತಾನೆ ಏಷಃ ಜೀವ ಹೀಗೆ ಆ ಬುದ್ಧಿಯಲ್ಲಿ ಪ್ರತಿಫಲನಗೊಂಡಂತಹ ಆತ್ಮ ಚೈತನ್ಯಕ್ಕೆ ಹೆಸರು ಜೀವ ಜೀವ ಅಂತ ಅವನಿಗೆ ಸುಖ ದುಃಖ ಕನಸು ಮತ್ತೆ ಜಾಗ್ರತವಸ್ಥೆ ಮತ್ತೆ ಗಾಢನಿದ್ರಾ ಅವಸ್ಥೆ ಇವೆಲ್ಲವೂ ಸಹ ಆತ್ಮನಿ ಪ್ರತೀಯಮಾನ ಧರ್ಮ ಸರ್ವೋಪಿ ಏತದ ಆತ್ ತಾದಾತ್ಮ್ಯಾಭಿಮಾನಾದಿತಿ ನಿರ್ಧರ್ಮಕತ್ವ ಆತ್ಮನಂ ಆತ್ಮಾನಂ ಇತೋ ವಿವೇಚ ವಾಸ್ತವಿಕ ಆತ ನಿರ್ಧರ್ಮ ಅಂದ್ರೆ ಯಾವುದೇ ಗುಣಗಳು ಧರ್ಮಗಳು ಆತ್ಮನಲ್ಲಿ ಇಲ್ಲ ಆದರೆ ಈ ಬುದ್ಧಿಯಲ್ಲಿ ಅಂದ್ರೆ ವಿಜ್ಞಾನ ಕೋಶದಲ್ಲಿ ಪ್ರತಿಫಲನಗೊಂಡದ್ರಿಂದ ಅದು ಎರಡರ ತಾದಾತ್ಮದಿಂದಾಗಿ ತಾನು ನಿರ್ಧರ್ಮನಾದನು ಎಲ್ಲ ಧರ್ಮವನ್ನು ಇಟ್ಟುಕೊಂಡಿದ್ದೇನೆ ಎಲ್ಲ ಗುಣಗಳು ತನ್ನಲ್ಲಿ ಇವೆ ಅಂತ ಭ್ರಮಿಸ್ತಾನೆ ಭ್ರಮಿಸೋದಕ್ಕೆ ಕಾರಣ ಬುದ್ಧಿಗೂ ಅವನಿಗೂ ಉಂಟಾದಂಥ ತಾದಾತ್ಮ್ಯ ಸಂಬಂಧ ಅಲ್ಲಿಗೆ ಒಂದು ನಿರ್ಧಾರಕ್ಕೆ ನಾವು ಬಂದ ಹಾಗೆ ಆಯಿತು ಸುಖ ದುಃಖ ಇದೆಲ್ಲವೂ ಸಹ ನಮ್ಮ ಅನುಭವಕ್ಕೆ ಬರಬೇಕು ಅಂದರೆ ಕೇವಲ ಚೇತನಕ್ಕೆ ಸುಖವೂ ಇಲ್ಲ ದುಃಖವೂ ಇಲ್ಲ ಕೇವಲ ಜಡಕ್ಕೂ ಸುಖವೂ ಇಲ್ಲ ದುಃಖವೂ ಇಲ್ಲ ಒಂದು ಕಲ್ಲಿರತ್ತೆ ಒಂದು ಕೋಲ್ ತಗೊಂಡು ಹೊಡೆಯೋಣ ಅಯ್ಯೋ ಪಾಪ ಆ ಕಲ್ಲಿಗೆ ನೋವಾಯ್ತು ಅಂತ ಯಾರೋ ಹೇಳ್ತಾರೆ ಇಲ್ಲ ಜಡ ಅಲ್ವಾ ಇನ್ನು ಕೇವಲ ಚೇತನ ನಮ್ಮ ಅನುಭವಕ್ಕೆ ಬರೋದಿಲ್ಲ ಬಿಡಿ ಅದಕ್ಕೂ ಕೋಲ್ ತಗೊಂಡು ಹೊಡೆಯೋಣ ಸಾಧ್ಯ ಆದರೆ ಅದಕ್ಕೆ ನೋವಾಯಿತು ಅಂತ ಹೇಳ್ತಾರ ಇಲ್ಲ ಅಲ್ಲಿಗೆ ಈ ಸುಖ ಮತ್ತು ದುಃಖ ಎಲ್ಲದೂ ಸಹ ನಮಗೆ ಅನುಭವಕ್ಕೆ ಬರಬೇಕು ಅಂದರೆ ಅಲ್ಲಿ ಜಡಚೇತನಗಳ ಮಿಶ್ರಣ ಆಗಿರಬೇಕು ಹಾಗಾಗಿ ವಿಜ್ಞಾನಮಯ ಕೋಶ ಅದು ಜಡ ಆದರೆ ಆತ್ಮವಸ್ತುವಿನ ಪ್ರತಿಫಲನದಿಂದಾಗಿ ಅದು ಜಡವಾದರೂ ಸಹ ಚೇತನದಂತೆ ಕೆಲಸ ಮಾಡುತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಇದು ಇನ್ನೂ ಕೆಲಸ ಮಾಡುತ್ತಂತೆ ಈ ದೇಹಕ್ಕೆ ಇರುವಂತಹ ಎಲ್ಲವನ್ನೂ ಸಹ ತಂದು ತಂದು ಅಂತ ಅಂದ್ಕೊಳ್ಳುತ್ತಂತೆ ಉದಾಹರಣೆಗೆ ಈ ಶ್ಲೋಕವನ್ನು ಓದಿ ನಿಲ್ಲಿಸಿಬಿಡ್ತೇನೆ ದೇಹಾದಿನಿಷ್ಠ ಆಶ್ರಮ ಧರ್ಮ ಕರ್ಮ ಕರ್ಮುಣಾಭಿಮ ಸತತೇತಿ ಅತಿ ಪ್ರಕಾಶ ಪರಾತ್ಮನಃ ಪರಾತ್ಮನ ಉಪಾಧಿರಸ್ಯ ಉಧಿರಸಾತ್ಮಧೀ ಸಂಸರತಿ ಭ್ರಮೇಣ ಈ ಶ್ಲೋಕದ ಅತ್ಯಂತ ಸೂಕ್ಷ್ಮವಾದ ಅರ್ಥ ಹೇಳಿಬಿಡ್ತೇನೆ ಇದು ನೂರ ತೊಂಬತ್ತನೇ ಶ್ಲೋಕ ದೇಹ ಮುಂತಾದವುಗಳಿಗೆ ಸಂಬಂಧಿಸಿದಂತಹ ಆಶ್ರಮ ಈ ಶ್ರಮ ಪರಿಶ್ರಮ ಅಲ್ಲ ಆಶ್ರಮ ಅಂದರೆ ಬ್ರಹ್ಮಚರ್ಯಾದಿ ಆಶ್ರಮಗಳು ಮತ್ತು ಧರ್ಮ ಮತ್ತು ಕರ್ಮ ಮೊದಲಾದ ಗುಣಗಳಲ್ಲಿ ಯಾವಾಗಲೂ ಸಹ ನನ್ನದು ಎನ್ನುವಂಥ ಅಭಿಮಾನವನ್ನು ಪಡುತ್ತಾ ಈ ವಿಜ್ಞಾನಮಯ ಕೋಶ ಪರಮಾತ್ಮನ ವಿಶೇಷವಾದಂತಹ ಸಾಮೀಪ್ಯದಿಂದಾಗಿ ಅದು ಹೆಚ್ಚು ಪ್ರಕಾಶವುಳ್ಳದ್ದಾಗಿ ಇರುತ್ತದೆ ಆ ಬುದ್ಧಿ ಅಷ್ಟು ಪ್ರಕಾಶವಾಗಿರೋದಕ್ಕೆ ಕಾರಣ ಪರಮಾತ್ಮನ ಸಾಮೀಪ್ಯ ಆದ್ದರಿಂದ ಆ ಪರಮಾತ್ಮನಿಗೆ ಇದು ಉಪಾಧಿ ಉಪಾಧಿ ಅಂದರೆ ಅವನನ್ನು ಹಿಡಿದು ತೋರಿಸೋದಕ್ಕೆ ಇದೊಂದು ಇನ್ಸ್ಟ್ರೂಮೆಂಟ್ ಇದರಿಂದ ಜೀವ ಎನ್ನುವಂಥ ಬುದ್ಧಿ ಉಳ್ಳವನಾಗಿ ಅಂದರೆ ತಾನೊಬ್ಬ ಅಲ್ಪ ಎನ್ನುವಂಥ ಭಾವನೆ ಬರುತ್ತೆ ಯಾಕೆಂದರೆ ಆ ಉಪಾಧಿ ಲಿಮಿಟೆಡ್ ಲಿಮಿಟೆಡ್ ಆದಂಥ ಬುದ್ಧಿಯಲ್ಲಿ ಪ್ರತಿಫಲಿತನಾದ್ದರಿಂದ ತಾನು ಲಿಮಿಟೆಡ್ ಎನ್ನುವಂಥ ಭಾವನೆ ಬಂದುಬಿಡತ್ತೆ ಅದು ಭ್ರಾಂತಿಯಿಂದ ಹಾಗಾಗಿ ಭ್ರಾಂತಿಯಿಂದಲೇ ಅವನು ತಾನು ಸಂಸಾರಿ ಅಂತ ಭಾವಿಸ್ತಾನೆ ಇಷ್ಟು ಈ ಶ್ಲೋಕದ ಅತ್ಯಂತ ಸಂಕ್ಷೇಪವಾದಂಥ ಅರ್ಥ ಇದಕ್ಕೂ ಮತ್ತ ತುಂಬ ವಿಚಾರ ಹೇಳಬೇಕಾದದ್ದು ಉಂಟು ಆದರೆ ಕಾಲ ನಮ್ಮನ್ನು ತಡೀತಾ ಇದೆ ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ನೂರ ಎಂಬತ್ತು ಒಂಬತ್ತು ಶ್ಲೋಕಗಳಾದವು ಅಂತ ಅಂದ್ಕೊಂಡು ಅಂದರೆ ನಮ್ಮೆಲ್ಲರಲ್ಲೂ ಇರುವಂಥ ಚೇತನ ಸಮಾನ ಆದರೆ ವಿಜ್ಞಾನ ಕೋಶ ಬೇರೆ ಆದ್ದರಿಂದ ನಾವೆಲ್ಲರೂ ಬೇರೆ ಬೇರೆಯಾಗಿ ಕಾಣ್ತೇವೆ ಅಷ್ಟು ಹಿನ್ನೆಲೆಯಲ್ಲಿ ಈ ಮೂರು ದಿನಗಳ ಕಾಲ ನಮ್ಮ ವಿಚಾರವನ್ನು ಕೇಳೋದಕ್ಕೆ ನಿಮ್ಮ ಕಿವಿಯನ್ನು ಕೊಟ್ಟಿದ್ದೀರಿ ನಮ್ಮದೇ ವಿಚಾರ ಕೇಳೋದಕ್ಕೆ ನಮ್ಮದೇ ಕಿವಿಯನ್ನು ನಾವು ಕೊಟ್ಕೊಂಡಿದ್ದೇವೆ ನಮ್ಮದೇ ಬಾಯಿ ಕೆಲಸ ಮಾಡಿದೆ ಹಾಗಾಗಿ ಕಿವಿ ಕೊಟ್ಟಂತಹ ನಿಮಗೆ ಕೃತಜ್ಞತೆಗಳು ಮತ್ತು ಈ ಕಿವಿಯನ್ನು ಕೊಡೋದಕ್ಕೆ ಕಾರಣವಾದಂತಹ ಈ ಸಂಸ್ಥೆಗೆ ಮತ್ತು ಇದರ ಪ್ರಾಯೋಜಕರಂಥ ಶ್ರೀಯುತ ವೆಂಕಟೇಶ್ ಹಾಗೂ ಅವರ ಪರಿವಾರದವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದರ ಜೊತೆಗೆ ಈ ಚಿಂತನೆಗೆ ಆಧಾರವಾದಂತಹ ಗೋಖಲೆ ಸಂಸ್ಥೆಗೆ ಶ್ರೀಯುತ ರಾಮಸ್ವಾಮಿಗಳವರಿಗೆ ಮತ್ತು ರಾಮವರಿಗೆ ಇಲ್ಲಿನ ಎಲ್ಲ ವರ್ಗದವರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಮೂರು ದಿನಗಳ ನನ್ನ ಈ ಚಿಂತನೆ ಯಾವ ವಿಜ್ಞಾನಮಯ ಕೋಶದಿಂದ ಹರಿದು ಬಂತೋ ಆ ವಿಜ್ಞಾನಮಯ ಕೋಶದಲ್ಲಿ ಅದು ಇರಲಿ ಅಂತ ಅಂದರೆ ಅಲ್ಲಿರುವಂತಹ ಆ ಚೈತನ್ಯಕ್ಕೆ ಸಮರ್ಪಿಸ್ತಾ ನನ್ನ ಮಾತನ್ನು ಉಪಸಂಹರಿಸ್ತೇನೆ ಮತ್ತು ಮುಂದಿನ ತಿಂಗಳು ಸೇರಿದಾಗ ನೋಡೋಣ ಅಲ್ಲಿವರೆಗೆ ನಿಮಗೆಲ್ಲರಿಗೂ ವಂದನೆಗಳು ಕೃತಜ್ಞತೆಗಳು